श्री सत्यव्रत राघवेंद्र गोपाल गौर सत्यान पान सत्यधीर करोत्त ज्ञान वैराग्य सागर सत्य ज्ञान करण ही स्वांत विद्या बुधाचार्य मेरे ध्यान चंद्र दुर्मत ध्यान मतंड सत्य ध्यान भजे सत्यादित्य करोत्थान पंचाशत दृढ़ पूजा सत्य प्रमोद तीर्थार्य नवीन ज्ञान सुधार्थान शास्त्रेश पारदृष्टान शास्त्र धीर भक्तोद्धार परम सत्यात्मान भजे विद्यापीठ विधातारं विद्यावारिचंद्रं विद्यार्थी वत्सलं वंदे महामहिम सद्गुरुं आपादमौलि पर्यन्तं गुरूणां आत्मनः स्मरे तेन विद्याः प्रश्यन्ति सिद्ध्यन्ति च मनोरथाः। इवत्तु तात्पर्य निर्णयद 28ನೇ अध्याय प्रारंभवाता इदे। ಕರ್ಣ ಅವನು ತಾನು ಮರಣ ಹೊಂದಿದ ಮೇಲೆ ಅರ್ಜುನನ ಸಂಹಾರ ಮಾಡಿದ, ದುರ್ಯೋಧನ ಮತ್ತೆ ಪುನಃ ಯುದ್ಧಕ್ಕೆ ಸಿದ್ಧ ಮಾಡ್ತಾ ಇದ್ದಾನೆ। ಪ್ರಭಾತಾಯಾಂ ಶರವರ್ಯಾಂ ಗುರುಪುತ್ರಾನುಮೋದಿತಃ ಶಲ್ಯಂ ಸೇನಾಪತಿಂ ಕೃತ್ವಾ योद्धुं दुर्योधनो अभ्ययात् तव प्रिय पांडवाश्च दृष्टा युद्धाय दंशिताः तत्रासीत् महद्युद्धं पांडवानां परैः सह। रात्रि कळेदु बेळगे आदाग गुरुपुत्र अनुमोदितः, गुरुपुत्र अंद्रे अश्वत्थामाचार्य। दुर्योधन अश्वत्थामाचार्य होगि केळ्ताने हीगे मत्ते मुंदे युद्ध आगबेकु, आद्दरिंद सेनापति शल्यराजनन्न नानु नियोजन मार्तेने सेनापतियागि, अदक्के नीवु अनुज्ञे कोडबेकु अंत आ अश्वत्थामाचार्य तानु केळि आमेले युद्धक्के सिद्धनागता इद्दाने। योद्धुं दुर्योधन मत्ते पुनः पांडवर जो युद्ध मे दुर्योधन बंदे एल पांडवरू कूड़ा अत्यंत संतोषदिंद दंशिताः, दंशित अंत शब्द के अर्थ कवचवन्नु धारण माडिकोंडु अंत। एल्लरू युद्ध के ಸನ್ನದ್ಧರಾಗಿ ಕವಚವನ್ನು ಹಾಕಿಕೊಂಡು ಮತ್ತೆ ಪುನಃ ಯುದ್ಧಕ್ಕೆ ಪಾಂಡವರು ಕೂಡ ಬಂದಿದ್ದಾರೆ। ಆಗ ಪಾಂಡವರಿಗೂ ಹಾಗೂ ಪರೈಹಿ ಸಹ ಅಂದ್ರೆ ಆ ಕೌರವರಿಗೂ ಪರಸ್ಪರವಾಗಿರತಕ್ಕಂತಹ ಯುದ್ಧ, ಘನಘೋರವಾಗಿರತಕ್ಕಂತಹ ಯುದ್ಧ ಅಲ್ಲಿ ನಡೀತಾ ಇದೆ। ಅಗ್ರೇ ಭೀಮಃ ಪಾಂಡವಾನಾಂ ಮಧ್ಯೆ ರಾಜ ಯುಧಿಷ್ಠಿರಃ पृष्ठे गांडीव धन्वासी वासुदेवाभिरक्षितः चक्ररक्षो यमोराज्ञः दृष्टद्युम्नश्च सात्यकिः नृपस्य पार्श्वयोरास्ताम् अग्रे अन्येषां गुरुस्सुतः। ಯಾವ ರೀತಿಯಾಗಿ ಯುದ್ಧಕ್ಕೆ ಹೋಗಿದ್ದಾರೆ, ಯಾವ ಕ್ರಮದಲ್ಲಿ ಆ ಯುದ್ಧದ ಸಂದರ್ಭದಲ್ಲಿ ಅವರು ಸಿದ್ಧರಾಗಿದ್ದರು ಅಂತ ವಿಚಾರವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ। ಆ ಪಾಂಡವರ ಸೇನೆಯ ಮುಂಭಾಗದಲ್ಲಿ ಅಗ್ರೇ ಭೀಮಃ ಪಾಂಡವಾನಾಂ ಮಧ್ಯೆ ರಾಜ ಯುಧಿಷ್ಠಿರ ಮುಂದಗಡೆ ಹಿಂಸೆ ನಡೆಸುತ್ತಿದ್ದಾರೆ।
ಮಧ್ಯದಲ್ಲಿ ಯುಧಿಷ್ಠಿರ ಇದ್ದಾರೆ. ಹಿಂದಿನ ಬದಿಯಲ್ಲಿ ಗಾಂಧೀವ ಧನಸ್ಸಧಾರಣ ಮಾಡಿರ್ತಕ್ಕಂತಹ ಅರ್ಜುನ, ವಾಸುದೇವ ಅಭಿರಕ್ಷಿತ, ಕೃಷ್ಣನಿಂದ ರಕ್ಷಿಸಲ್ಪಟ್ಟಿರ್ತಕ್ಕಂತಹ ಅರ್ಜುನ ಅಲ್ಲಿದ್ದಾನೆ. ಇನ್ನು ಧರ್ಮರಾಜನ ಚಕ್ರರಕ್ಷೋ ಯಮೋ, ಆ ಏನ ರಥ ಇತ್ತಲ್ಲ, ರಥದ ಚಕ್ರದ ಬದಿಯಲ್ಲಿ ಬಲಕ್ಕೆ ಎಡಕ್ಕೆ ನಕುಲ ಸಹದೇವರು ಇದ್ದಾರೆ. ಆನಂತರ ಅತಿ ಸಮೀಪದಲ್ಲಿ ಮತ್ತು ಧರ್ಮರಾಜನ ಪಾರ್ಶ್ವಯೋಹೋ, ಧರ್ಮರಾಜನ ಎರಡು ಬದಿಯಲ್ಲಿ, ನೃಪಸ್ಯ ಪಾರ್ಶ್ವಯೋ ಎರಡು ಬದಿಯಲ್ಲಿ ದೃಷ್ಟದ್ಯುಮ್ನ ಮತ್ತು ಸಾತ್ವಿಕಿ ಸ್ವಲ್ಪ ದೂರ ಇದ್ದಾರೆ. ಹೀಗೆ ಆ ಪಾಂಡವರ ಸೈನ್ಯದಲ್ಲಿ ಈ ರೀತಿಯಾಗಿ ಅವರು ಯುದ್ಧಕ್ಕೆ ಪ್ರಾರಂಭ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಇನ್ನು ಈ ಕಡೆಗೆ ದುರ್ಯೋಧನ ಪಕ್ಷದಲ್ಲಿ ಯಾವ ರೀತಿಯಾಗಿ ಜನ ಅಲ್ಲಿ ಸೇರಿದ್ದಾರೆ ಅಂತನ್ನುವುದನ್ನ ನಾವು ನೋಡಬಹುದಾಗಿದೆ. ಅಲ್ಲಿ ಹೇಗಿದ್ದಾರೆ ಅಂತಂದ್ರೆ, ಅನ್ಯೇಷಾಂತು ಗುರೋಸ್ತುತಃ, ದುರ್ಯೋಧನ ಪಕ್ಷದಲ್ಲಿ ಅಶ್ವತ್ಥಾಮಾಚಾರ್ಯರು ಮೊದಲಿಗಿದ್ದಾರೆ, ಮುಂದೆ ಪಕ್ಕದಲ್ಲಿದ್ದಾರೆ. ಮಧ್ಯೆ ಶಲ್ಯ, ಮಧ್ಯದಲ್ಲಿ ಶಲ್ಯರಾಜ ಇದ್ದಾರೆ. ಪೃಷ್ಠತೋಭೂತ್ ಭ್ರಾತೃಭಿಶ್ಚ ಸುಯೋಧನ, ದುರ್ಯೋಧನ ಹಿಂದಿನ ಭಾಗದಲ್ಲಿ ಇದ್ದಾನೆ, ಆ ದುರ್ಯೋಧನ ತಮ್ಮಂದರೆಲ್ಲರೂ ಕೂಡ ಅವ್ರ ಜೊತೆಗೆ ಇದ್ದಾರೆ. ಚಕ್ರರಕ್ಷೌತು ಶಲ್ಯಸ್ಯ ಶಕುನಿಹಿ ತತ್ಸುತಸ್ತಃ, ಆ ಶಲ್ಯರಾಜನ ಚಕ್ರ ರಥ ಚಕ್ರದ ಬದಿಯಲ್ಲಿ ರಕ್ಷಕರಾಗಿರ್ತಕ್ಕಂಥವರು ಶಕುನಿ ಮತ್ತು ಅವನ ಮಗ ಉಲೂಕ ಅಂತ ಇಲ್ಲಿ ಹೇಳ್ತಾರೆ, ಅವರಿಬ್ಬರು ಕೂಡ ಆ ಬದಿಯಲ್ಲಿ ಇದ್ದಾರೆ. ಕೃಪಶ್ಚ ಕೃತವರ್ಮ ಚ ಪಾರ್ಶ್ವಯೋಹೋ ಸಮವರ್ತಿತವು, ಸ್ವಲ್ಪ ದೂರದಲ್ಲಿ ಎಡಕ್ಕೆ ಬಲಕ್ಕೆ ಒಂದು ಕಡೆ ಕೃಪಾಚಾರ್ಯರು, ಇನ್ನೊಂದು ಕಡೆ ಕೃತವರ್ಮ, ಈ ರೀತಿಯಾಗಿ ಆ ಯುದ್ಧಕ್ಕೆ ಪಾಂಡವರ ಪಕ್ಷದಲ್ಲಿ ಯಾವ ರೀತಿಯಾಗಿ ಯುದ್ಧಕ್ಕೆ ಸಿದ್ಧರಾಗಿ ಬಂದಿದ್ದಾರೆ, ಯಾರ್ಯಾರು ಎಲ್ಲೆಲ್ಲಿದ್ದರು, ಅದೇ ರೀತಿಯಾಗಿ ದುರ್ಯೋಧನ ಪಕ್ಷದಲ್ಲಿ ಯಾವ ರೀತಿಯಾಗಿ ಸಿದ್ಧರಾಗಿ ಬಂದಿದ್ದಾರೆ ಅಂತದನ್ನ ತಿಳಿಸ್ತಾರೆ. ತತ್ರಾಭವನ್ ಮಹಾ ಮಹತ್ಯುದ್ಧಂ ಭೀಮಸ್ಯ ದ್ರೌಣಿನಾ ಸಹ ರಾಜ್ಞಃ ಶಲ್ಯೇನ ಚ ತಥಾ ಘೋರರೂಪಂ ಭಯಾನಕಂ, ತತ್ರ ನಾತಿಪ್ರಯತ್ನೇನ ದ್ರೌಣಿಃ ಭೀಮೇನ ಸಾರಕೈಃ ವಿರಚೀಕೃತಸ್ತಥಾ ಧರ್ಮಸೂನುಃ ಶಲ್ಯೇನ ತಕ್ಷಣಾತ್. ಮೊಟ್ಟ ಮೊದಲಿಗೆ ಮುಂಭಾಗದಲ್ಲಿ ಇದ್ದವರು ಭೀಮಸೇನ ದೇವರು ಹಾಗೂ ಅಶ್ವತ್ಥಾಮಾಚಾರ್ಯ, ಹೀಗಾಗಿ ಆ ಅಶ್ವತ್ಥಾಮಾಚಾರ್ಯರಿಗೂ ಹಾಗೂ ಭೀಮಸೇನ ದೇವರಿಗೂ ಪರಸ್ಪರವಾಗಿರತಕ್ಕಂತಹ ಯುದ್ಧ ಮೊದಲಿಗೆ ನಡೀತಾ ಇದೆ. ಅದೇ ರೀತಿಯಾಗಿ ರಾಜ್ಞ ಶಲ್ಯೇನ ಚತುರ್ಥ, ಮಧ್ಯದಲ್ಲಿ ಇದ್ದವರು ಯಾರು, ಧರ್ಮರಾಜ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಶಲ್ಯ ಮಹಾರಾಜ, ಹೀಗಾಗಿ ಅವರಿಬ್ಬರಿಗೆ ಪರಸ್ಪರವಾದ ಘೋರವಾದ ಭಯಾನಕವಾದ ಯುದ್ಧ ಅರಿಯುತ್ತಾ ಇದೆ. ಆಗ ಅಶ್ವತ್ಥಾಮಾಚಾರ್ಯರು ಹಾಗೂ ಭೀಮಸೇನ ದೇವರು ಯುದ್ಧ ನಡೀತಾ ಇದೆಯಲ್ಲ, ಆವಾಗ ಭೀಮಸೇನ ದೇವರು ತಮ್ಮ ಬಾಣಗಳಿಂದ ಹೊಡೆದು ಅಶ್ವತ್ಥಾಮಾಚಾರ್ಯರ ರಥವನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ತತ್ರ ನಾತಿ ಪ್ರಯತ್ನೇನ ದ್ರೌಣಿಹಿ ಎಂದೇ ಅಶ್ವತ್ಥಾಮಾಚಾರ್ಯ, ಅಶ್ವತ್ಥಾಮಾಚಾರ್ಯ ವಿರಥೀಕೃತ, ರಥ ಇಲ್ಲದೇ ಇದ್ದಂತೆ ಮಾಡಲ್ಪಟ್ಟಿದ್ದಾರೆ. ಯಾರಿಂದ? ಭೀಮಸೇನ ದೇವರಿಂದ. ತಥಾ ಧರ್ಮಸೂನು ಶಲ್ಯೇನ ತಕ್ಷಣ, ಭೀಮಸೇನ ದೇವರು ಅಶ್ವತ್ಥಾಮಾಚಾರ್ಯ ರಥವನ್ನ ನಾಶ ಮಾಡಿದ್ದಾರೆ,
ಈ ಕಡೆಗೆ ಅದಕ್ಕೆ ವಿಪರೀತವಾಗಿ ಶಲ್ಯ ಮಹಾರಾಜ ಧರ್ಮರಾಜನ ರಥವನ್ನ ನಾಶ ಮಾಡಿದ್ದಾನೆ. ಶಲ್ಯರಾಜ ತಾನು ಮಹಾಪರಾಕ್ರಮಿಯಾಗಿದ್ದಾನೆ, ಅದರಿಂದಾಗಿ ಧರ್ಮರಾಜನನ್ನು ಸೋಲಿಸಿಬಿಟ್ಟ, ಅವನ ರಥವನ್ನು ನಾಶ ಮಾಡಿಬಿಟ್ಟ. ಆಗ ಆ ಶಲ್ಯನ ಜೊತೆ ಯುದ್ಧ ಮಾಡಲಿಕ್ಕೆ ಅರ್ಜುನ ಬರ್ತಾ ಇರ್ತಾನೆ. ಆಸಸಾದ ತದಾ ಶಲ್ಯಂ ಕಪಿ ಪ್ರವರ ಕೇತನ ತಯೋರಾಸೀನ್ ಮಹದ್ಯುದ್ಧಂ ಅದ್ಭುತಂ ರೋಮಹರ್ಷಣಂ ರಥಮನ್ಯಂ ಸಮಾಸ್ಥಾಯ ದ್ರೌಣಿ ಭೀಷ್ಮಂ ಸಮಭ್ಯಯಾತ್ ದುರ್ಯೋಧನಶ್ಚ ಭೀಮಸ್ಯ ಶರೀರ ಆವಾರಯ ದಿಶಃ. ಕಪಿ ಪ್ರವರ ಕೇತನ, ಕಪಿಗಳಲ್ಲಿ ಶ್ರೇಷ್ಠರಾದವರು ಹನುಮಂತ ದೇವರು. ಆ ಹನುಮಂತ ದೇವರೇ ಧ್ವಜದಲ್ಲಿ ಯಾರಿಗಿದ್ದಾರೋ ಅಂತಹ ಅರ್ಜುನ ಶಲ್ಯರಾಜರ ಜೊತೆಗೆ ಯುದ್ಧಕ್ಕೆ ಬಂದಿದ್ದಾರೆ. ಅವರಿಬ್ಬರಲ್ಲಿ ಪರಸ್ಪರವಾಗಿರ್ತಕ್ಕಂತಹ ರೋಮಹರ್ಷಣಂ ರೋಮಾಂಚಕಾರಿಯಾಗಿರತಕ್ಕಂತಹ ಯುದ್ಧ ಅವರಿಬ್ಬರಲ್ಲಿ ನಡೆದಿದೆ. ಇನ್ನು ಈ ಕಡೆಗೆ ಇನ್ನೊಂದು ಕಡೆಗೆ ಅಶ್ವತ್ಥಾಮಾಚಾರ್ಯರು ತಾವು ರಥವನ್ನು ಕಳೆದುಕೊಂಡಿದ್ದರು, ಮತ್ತೆ ಪುನಃ ಹೋಗಿ ಇನ್ನೊಂದು ರಥವನ್ನ ತೆಗೆದುಕೊಂಡು ಬರ್ತಾರೆ. ಭೀಮಸೇನ ಜೊತೆಗೆ ಮತ್ತೆ ಯುದ್ಧ ಮಾಡ್ತಾರೆ. ಅದೇ ಕಾಲಕ್ಕೆ ದುರ್ಯೋಧನನು ಕೂಡ ಆ ಭೀಮಸೇನ ಜೊತೆಗೆ ಯುದ್ಧ ಮಾಡಿ ಬರ್ತಾನೆ. ಭೀಮಸ್ಸ ಶರೀರ ಆವಾರೇ ದ್ವಿಷಃ, ಅಶ್ವತ್ಥಾಮಾಚಾರ್ಯರು ಹಾಗೂ ದುರ್ಯೋಧನ ಇಬ್ಬರು ಸೇರಿಕೊಂಡು ಆ ಭೀಮಸೇನ ಜೊತೆ ಯುದ್ಧ ಮಾಡಿ ಬಂದಿದ್ದಾರೆ. ಭಾರಿ ಬಾಣಗಳಿಂದ ಸಂಪೂರ್ಣವಾಗಿರ್ತಕ್ಕಂತಹ ದಿಕ್ಕುಗಳನ್ನು ಮುಚ್ಚಿ ಹಾಕಿದ್ದಾರೆ. ತೌ ಉಭೌ ಶರವರ್ಷೇಣ ವಾರಯಾಮಾಸ ಮಾರುತಿಃ ತಾಭ್ಯಾಂ ತಸ್ಯಾಭವದ್ಯುದ್ಧಂ ಸುಘೋರಂ ಅತಿಮಾನುಷಂ. ಎಷ್ಟು ವಿಚಿತ್ರ ನೋಡ್ರಿ, ದುರ್ಯೋಧನ ಮಹಾನೀಚ, ಆದರೆ ಅವನು ಮಹಾಪರಾಕ್ರಮಿ, ಒಳ್ಳೆ ಸಾಮರ್ಥ್ಯವನ್ನು ಪಡೆದವನು. ಅಶ್ವತ್ಥಾಮಾಚಾರ್ಯರು ಮಹಾಪರಾಕ್ರಮಿಗಳು. ಇವರಿಬ್ಬರು ಸೇರಿಕೊಂಡು ಭೀಮಸೇನ ಜೊತೆ ಯುದ್ಧ ಮಾಡಿದರೆ ಭೀಮಸೇನ ದೇವರು ಏನು ಶ್ರಮ ಪಟ್ಟಿಲ್ಲ, ಅನಾಯಾಸವಾಗಿ ಬಾಣಗಳಿಂದ ಅವರಿಗೆ ಹೊಡಿತಾ ಇದ್ದಾರೆ. ಅವರಲ್ಲಿ ಪರಸ್ಪರವಾದ ಅತಿಮಾನುಷವಾದ ಘೋರವಾದ ಯುದ್ಧ ನಡೀತಾ ಇದೆ. ಇನ್ನೊಂದು ಕಡೆಗೆ ದುರ್ಯೋಧನ ತಮ್ಮಂದರು ಬಂದಿದ್ದಾರೆ, ಅವರು ಯುದ್ಧ ಮಾಡ್ತಾ ಇದ್ದಾರೆ. ದುರ್ಯೋಧನಸ್ಯ ಅವರಜಾನ್ ದ್ರೌಪದೇಯ ಯುಯುತ್ಸುನ ಶಿಖಂಡಾಬ್ಧೈ ಮಾತುರೈಶ್ಚ ಸಹ ಸರ್ವಾನ್ಯವಾರಯನ್. ದುರ್ಯೋಧನ ತಮ್ಮಂದರು ಏನು ಬಂದಿದ್ದಾರೋ ಅವರೆಲ್ಲ ಜೊತೆಗೆ ದ್ರೌಪದಿಯ ಮಕ್ಕಳು ಹಾಗೂ ಯುತ್ಸು ಮತ್ತು ಶಿಖಂಡಿ ಇವರೇ ಮೊದಲಾಗಿರತಕ್ಕಂಥವರಿಂದ ಕೂಡಿಕೊಂಡು ಎಲ್ಲರೂ ಸೇರಿಕೊಂಡು ಆ ದುರ್ಯೋಧನ ತಮ್ಮ ಜೊತೆಗೆ ಅವರು ಯುದ್ಧ ಮಾಡ್ತಾ ಇದ್ದಾರೆ. ಸಹಸ್ರವಾನ್ ನವಾರಯನ್, ಅವರೆಲ್ಲರನ್ನು ಯುದ್ಧ ಮಾಡಿ ಅವನು ಓಡಿಸ್ತಾ ಇದ್ದಾರೆ, ತಡಿತಾ ಇದ್ದಾರೆ. ಇನ್ನು ಸಹ ದೇವಸ್ತು ಶಕುನಿಂ ಉಲೂಕಂ ನಕುಲಸ್ತದ ದುಷ್ಟದ್ಯುಮ್ನಶ್ಚ ಹಾರ್ತಿಕ್ಯಂ ಸಾತ್ಯಕಿ ಕೃಪಮೇವ ಚ ತೇಷಾಂ ತದಭವದ್ಯುದ್ಧಂ ಚಿತ್ರಂ ಲಘು ಚ ಸುಷ್ಠು ಚ. ಸಹದೇವ ಇವನು ಶಕುನಿ ಜೊತೆ ಯುದ್ಧ ಮಾಡ್ತಾ ಇರ್ತಾನೆ. ನಕುಲ ಆ ಶಕುನಿಯ ಮಗನಾಗಿರ್ತಕ್ಕಂತಹ ಉಲೂಕ, ಆ ಉಲೂಕನ ಜೊತೆಗೆ ಇವನು ಯುದ್ಧ ಮಾಡ್ತಾ ಇರ್ತಾನೆ. ದುಷ್ಟದ್ಯುಮ್ನ ಇವನು ಹಾರ್ದಿಕ್ಯಂ, ಆಮೇಲೆ ಅದೇ ಕೃತವರ್ಮ, ಕೃತವರ್ಮ ಜೊತೆ ಯುದ್ಧ ಮಾಡಿದ್ದಾನೆ. ಸಾತ್ಯಕಿ ಕೃಪಾಚಾರ್ಯ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ. ಹೀಗೆ ಪರಸ್ಪರವಾಗಿ ಇದು ಒಂದೇ ಸಮಯದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆಯವರ ಜೊತೆಗೆ ಪಾಂಡವರ ಪಕ್ಷದಲ್ಲಿರುವಂತಹವರು ಹಾಗೂ ದುರ್ಯೋಧನ ಪಕ್ಷದಲ್ಲಿರ್ತಕ್ಕಂಥವರು ಹೇಗೆ ಯುದ್ಧ ಮಾಡ್ತಾ ಇದ್ದಾರೆ ಅಂತ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ತೇಷಾಂ ತದಭವತ್ ಯುದ್ಧಂ ಚಿತ್ರಂ ಲಘುಚ ಸುಷ್ಠುಚ. ಅತಿ ವಿಚಿತ್ರವಾದದ್ದು, ಸ್ವಲ್ಪ ಕಾಲ ನಡೆದಿತ್ತು, ಆದ್ರೆ ತುಂಬ ಚೆನ್ನಾಗಿ ಪರಸ್ಪರವಾಗಿ ಯುದ್ಧ ಅವರು ಮಾಡ್ತಾ ಇದ್ದಾರೆ. ಶಲ್ಯಸ್ತು ಶರಸಂಘಾತೈ ಪಾರ್ಥಸ್ಯ ಆವಾರಯ ದಿಶಃ ಸೋಪಿ ವಿದ್ಯಾಧ ವಿಶಿಖೈ ಶಲ್ಯಂ ಆಹವಶೋಭಿನಂ ತಯೋಸ್ತು ಸಮಯವಾತಿ ಚಿರಂ ದೇವಾಸುರೋಪಮಂ. ಶಲ್ಯ ಮಹಾರಾಜ ಮತ್ತು ಅರ್ಜುನನಿಗೆ ಪರಸ್ಪರವಾಗಿರ್ತಕ್ಕಂಥ ಯುದ್ಧ ನಡೀತಾ ಇದೆ. ಅದರಲ್ಲಿ ಶಲ್ಯ ಭಾರೀ ಬಾಣಗಳ ಸಮೂಹದಿಂದ ಪಾರ್ಥ ಅರ್ಜುನನಿಗೆ ಹೊಡೆದಿದ್ದಾನೆ. ಆಗ ಅರ್ಜುನನು ಆಹವ ಶೋಭಿನಂ, ಆಹವ ಅಂದ್ರೆ ಯುದ್ಧ, ಆ ಯುದ್ಧದಲ್ಲಿ ಭಾರಿ ಶೋಭಿಸತಕ್ಕಂತಹ ಆ ಶಲ್ಯ ಮಹಾರಾಜನಿಗೆ
ಅರ್ಜುನನು ಬಾಣಗಳಿಂದ ಹೊಡೆದಿದ್ದಾನೆ. ಹೀಗೆ ಪರಸ್ಪರವಾಗಿ ಅವರಿಬ್ಬರಲ್ಲಿ ಅನೇಕ ಕಾಲದವರೆಗೆ ದೇವತೆಗಳಿಗೂ ದೈತ್ಯರಿಗೆ ಹೇಗೆ ಪರಸ್ಪರವಾದ ಯುದ್ಧ ನಡೆಯಬೇಕೋ ಹಾಗೆ ನಡೀತಾ ಇದೆ. ತತಃಶರಂ ವಜ್ರನಿಭಂ ಮದ್ರ ರಾಜ ಸಮಾದದೆ ತೇನ ವಿವ್ಯಾದ ಜೀವತ್ಸುಂ ಹೃದಯ ಸ ಮುಮೋಹತ ಉಪಲಭ್ಯ ಪುನಃ ಸಂಖ್ಯಾಂ ವಾಸವಿ ಶತ್ರುತಾಪನಃ ಚಿಚ್ಛೇದ ಕಾರ್ಮುಕಂ ಸಂಖ್ಯೆ ಮದ್ರ ರಾಜಸ್ಯ ಸೀಮತಃ ಶೂನ್ಯತ್ ಕಾರ್ಮುಕಮಾದಾರ್ಯ ಮೋಚಾಸ್ತ್ರಾಣಿ ಫಲ್ಗುನೆ ಸೌರಂ ಯಾಮ್ಯಂಚ ಪಾರ್ಜನ್ಯಂ ತಾನಿ ಐಂದ್ರೇಣ ಜಘಾನಸಃ. ಶಲ್ಯ ತಾನು ವಜ್ರಕ್ಕೆ ಸಮಾನವಾಗಿರ್ತಕ್ಕಂತಹ ಹರಿಶ್ರೇಷ್ಠವಾದ ಒಂದು ಬಾಣವನ್ನು ತೆಗೆದುಕೊಂಡು ಅರ್ಜುನನನ್ನ ಆ ಬಾಣದಿಂದ ಹೊಡಿತಾನೆ. ಅರ್ಜುನಿಗೆ ಭೀವತ್ಸು ಎಂಬ ಶಬ್ದಕ್ಕೆ ಅರ್ಜುನ ಅಂತ ಅರ್ಥ. ಆ ಅರ್ಜುನನ ಹೃದಯದಲ್ಲಿ ಜೋರಾಗಿ ಹೊಡೆದಾಗ ಸ ಮುಮೋಹಚ, ಅರ್ಜುನನಿಗೆ ಮೂರ್ಛೆ ಬಂದಿದೆ. ಹೃದಯ ಸ ಮುಮೋಹಚ, ಮೂರ್ಛೆ ಬಂದು ಬಿದ್ದರೆ ಸ್ವಲ್ಪ ಹೊತ್ತು ಆಗಿದೆ, ಆಮೇಲೆ ಮತ್ತೆ ಪುನಃ ಅವನಿಗೆ ಎಚ್ಚರವಾಗಿ ಉಪಲಭ್ಯ ಪುನಃ ಸಂಸ್ಥೆ ಅಂದ್ರೆ ಎಚ್ಚರ, ಎಚ್ಚರವಾಗಿ ವಾಸವಿಹಿ ಶತ್ರು ತಾಪನಃ, ಎಲ್ಲ ಶತ್ರುಗಳ ನಾಶ ಮಾಡತಕ್ಕಂತಹ ಅರ್ಜುನ ಮದ್ದರಾಜಸ್ಯ ಧೀಮತಃ, ಭಾರಿ ಬುದ್ಧಿವಂತನಾಗಿರ್ತಕ್ಕಂತಹ ಸಮರ್ಥನಾದ ಆ ಮದ್ದರಾಜನ ಕಾರ್ಮುಕ, ಕಾರ್ಮುಕ ಅಂದ್ರೆ ಧನುಸ್ಸು, ಆ ಧನುಸ್ಸನ್ನ ಸಂಖ್ಯೆ ಚಿಚ್ಚ ಸಂಖ್ಯಾನುಕ್ಕೆ ಯುದ್ಧ ಅಂತರ್ಥ. ಆ ಯುದ್ಧದಲ್ಲಿ ಅವನ ಧನುಸ್ಸನ್ನ ಕತ್ತರಿಸಿ ಹಾಕಿದ್ದಾನೆ. ಸೋನ್ಯತ್ ಕಾರ್ಮುಕಮಾದಾರ್ಯ ಮುಮೋಚ ಅಸ್ತ್ರಾಣಿ ಫಲ್ಗುನೆ ಸೌ. ಅವಾಗ ಏನಾಯ್ತು ಅಂತಂದ್ರೆ ಆ ಮದ್ರರಾಜ ಇನ್ನೊಂದು ಧನುಸ್ಸನ್ನು ತೆಗೆದುಕೊಂಡಿದ್ದಾನೆ, ಅರ್ಜುನನಿಗೆ ನಾನಾ ವಿಧವಾಗಿರ್ತಕ್ಕಂಥ ಅಸ್ತ್ರನ ಬಿಡ್ತಾ ಇದ್ದಾನೆ. ಸೂರ್ಯ ದೇವತೆ ಆಗಿರ್ತಕ್ಕಂತಹ ಅಸ್ತ್ರ, ಯಾಮ್ಯಂ ಯಮದೇವತೆ ಇರತಕ್ಕಂತಹ ಅಸ್ತ್ರ, ಪಾರ್ಜನ್ಯಂ ಪರ್ಜನ್ಯ ದೇವತೆ ಇರತಕ್ಕಂತಹ ಅಸ್ತ್ರ, ಹೀಗೆ ಅಸ್ತ್ರಗಳನ್ನ ಶಲ್ಯ ಮಹಾರಾಜ ಪ್ರಯೋಗ ಮಾಡಿದ್ದಾನೆ. ಆಗ ಅರ್ಜುನ ತಾನಿ ಐಂದ್ರೇಣ ಜಘಾನ, ಇಂದ್ರ ದೇವತಾಕವಾಗಿರ್ತಕ್ಕಂತಹ ಅಸ್ತ್ರವನ್ನು ಬಿಟ್ಟು, ಅಂದ್ರೆ ಯಾವ ಅಸ್ತ್ರಕ್ಕೆ ಇಂದ್ರ ಅಭಿಮಾನಿಯಾಗಿದ್ದಾನೆಯೋ ಅಂತಹ ಐಂದ್ರ ಅಸ್ತ್ರವನ್ನ ಬಿಟ್ಟು ಆ ಎಲ್ಲ ಅಸ್ತ್ರಗಳನ್ನು ನಾಶ ಮಾಡಿದ್ದಾನೆ. ಪುನನ್ಯಕಂ ತತ್ತಚ್ಚಾಪಂ ಇಂದ್ರ ಸೂನು ಅಮರ್ಷಿತ ಶಲ್ಯೋ ಗದಾಂ ಸಮಾದಾಯ ಶಿಕ್ಷೇಪ ಅರ್ಜುನ ವಕ್ಷತಿ ತದಾ ಮೋಭಿವತ್ಸು ತತ ಉಚ್ಚಕ್ಕಶು ಪರೇ. ಮತ್ತೆ ಸಿಟ್ಟಿಗೆ ಬಂದಿರತಕ್ಕಂತಹ ಅರ್ಜುನ ತಾನು ಆ ಶಲ್ಯ ಮಹಾರಾಜನ ಧನುಸ್ಸನ್ನ ಕತ್ತರಿಸಿ ಹಾಕ್ಬಿಡ್ತಾನೆ. ಆಗ ಶಲ್ಯನಿಗೆ ಸ್ವಲ್ಪ ಸಿಟ್ಟು ಬರ್ತದೆ, ಅದಕ್ಕಂತಾನೆ ಈ ಧನಸ್ಸು ಬೇಡವೇ ಬೇಡ ಅಂತಕೊಂಡು ಗದಾ ತೆಗೆದುಕೊಳ್ತಾನೆ. ಗದಾ ತೆಗೆದುಕೊಂಡು ಆ ಅರ್ಜುನ ವಕ್ಷಸ್ಥರಕ್ಕೆ ಜೋರಾಗಿ ಹೊಡಿತಾನೆ. ಶಲ್ಯೋ ಗದಾಂ ಸಮಾಧಿಕ್ಷೇಪ ಅರ್ಜುನ ವಕ್ಷಸ್ಥ, ಯಾವಾಗ ಹೊಡೆದನೋ ಆಗ ಮತ್ತೆ ಪುನಃ ಅರ್ಜುನನಿಗೆ ಮೂರ್ಛೆ ಬರ್ತದೆ. ಇವತ್ತು ತತ ಉಚ್ಚ ಆಗ ಎಲ್ಲರೂ ಜೋರಾಗಿ ಧ್ವನಿ ಮಾಡ್ತಾ ಇದ್ದರು, ಶಲ್ಯ ಮಹಾರಾಜ ಅರ್ಜುನನಿಗೆ ಹೊಡೆದು ಬಿಟ್ಟ, ಅರ್ಜುನ ಮೂರ್ಛೆ ಹೋಗಿದ್ದಾನೆ, ಅವನು ಸತ್ಯ ಹೋಗಿದ್ದಾನೆ ತಿಳ್ಕೊಂಬಿಟ್ಟು ಅವನು ಸೋತು ಹೋಗ್ಬಿಟ್ಟ ಅಂತ ಭಾರಿ ಎಲ್ಲರೂ ಜೋರಾಗಿ ಹಾಹಾಕಾರವನ್ನು ಮಾಡ್ತಾ ಇದ್ದಾರೆ. ಪ್ರಾಪ್ಯ ಸಂಜ್ಞಾ ಪುನಃ ಪಾರ್ಥ ಶಲ್ಯಂ ವಿವ್ಯಾಧ ವಕ್ಷಸಿ ಸ ವಿಫಲಿತ ಸರ್ವಾಂಗ ಶಿಷ್ಯೇ ತದಮುತ್ತಮ ಸಮಾಶ್ರಸ್ತಃ ಪುನರ್ಪಾನ್ ಯಮದಂಡ ನಿಖಂ ರಣೆ ಅಮೋಚ ಪಾರ್ಥಸ್ಯ ಸಚ ನಿರ್ಭೇದ ಸ್ಥಳಾಂತರಂ. ಆಗ ಸ್ವಲ್ಪ ಹೊತ್ತಾದ್ರೆ ಮತ್ತೆ ಪುನಃ ಅರ್ಜುನನಿಗೆ ಎಚ್ಚರವಾಗಿದೆ. ಎಚ್ಚರವಾಗಿ ಆ ಅರ್ಜುನ ಶಲ್ಯಂ ವಿವ್ಯಾಧ ವಕ್ಷಸಿ, ಶಲ್ಯ ಮಹಾರಾಜನೆ ಮತ್ತೆ ಪುನಃ ಅವನು ವಕ್ಷಸ್ಥರಾಗಿ ಹೊಡೆದಿದ್ದಾನೆ ಬಾಣದಿಂದ. ಸ ವಿಫಲಿತ ಸರ್ವಾಂಗ, ಆಗ ಶಲ್ಯ ಮಹಾರಾಜನ ಬಹಳ ತೊಂದರೆಯಾಗಿದೆ, ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಶಿಷ್ಯೇ ಧ್ವಜ ಮೊತ್ತಂ, ಬದಿಯಲ್ಲೇ ಆ ಧ್ವಜ ಕಟ್ಟಿರ್ತಾರಲ್ಲ ಅದನ್ನ ಆಶ್ರಯಿಸಿಕೊಂಡು ಹಾಗೆ ನಿಂತು ಬಿಟ್ಟ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಶ್ರಮವಾಗಿದೆ, ಸ್ವಲ್ಪತ್ತು ಆ ಶ್ರಮವನ್ನ ಪರಿಹಾರ ಮಾಡಿಕೊಂಡು ಸಮಾಶ್ವಸ್ತಃ ಮತ್ತೆ
ಯಮದಂಡ ನಿಭಂ ಯಮದಂಡಕ್ಕೆ ಸಮಾನವಾಗಿರ್ತಕ್ಕಂತಹ ಬಾಣವನ್ನು ತೆಗೆದುಕೊಂಡು ಅರ್ಜುನನ ಎದೆಗೆ ಹೊಡೆದಿದ್ದಾನೆ. ನಿರ್ಭಿಭೇದ ಸ್ಥಾನಾಂತರಂ, ತಾನು ಭಾರಿ ಭಯಂಕರವಾಗಿರ್ತಕ್ಕಂತಹ ಬಾಣವನ್ನು ಬಿಟ್ಟಿದ್ದಾನೆ. ಆ ಬಾಣದಿಂದ ಹೃದಯಕ್ಕೆ ಜೋರಾಗಿ ಹೊಡೆದಿದ್ದಾನೆ. ತೇನ ವಿಪರೀತ ಪಾರ್ಥೋ ಧ್ವಜ ಯಷ್ಟಿಂ ಸಮಾಶ್ರಿತ ಸಮಾಶ್ರಸ್ತಃ ಪಶಿಚ್ಛೇದ ಮದ್ರಾಜಸ್ಯ ಕಾರ್ಮುಕಂ ಛತ್ರಂ ಧ್ವಜಂಚ ತರಸ ಸಾರಥಿಂಚ ನ್ಯಪಾತಯತ್. ಮತ್ತೆ ಪುನಃ ಅರ್ಜುನ ಅವನ ಬಾಣದಿಂದ ಹೊಡಿಸಿಕೊಂಡು ಬಹಳ ಶ್ರಮಪಟ್ಟು ಧ್ವಜ ಯಷ್ಟಿಂ ಸಮಾಶ್ರಿತ, ಆ ಧ್ವಜದ ಏನೊಂದು ಕಟ್ಟಿಗೆ ಇರ್ತದಲ್ಲ, ಯಷ್ಟಿ ಅಂದ್ರೆ ಕಟ್ಟಿಗೆ, ಅದನ್ನ ಆಶ್ರಯಿಸಿಕೊಂಡು ಹಾಗೆ ಸ್ವಲ್ಪ ಶ್ರಮ ಪರಿಹಾರ ಮಾಡಿಕೊಂಡಿದ್ದಾನೆ. ಮತ್ತೆ ಎಚ್ಚರವಾಗಿ ಶ್ರಮ ಪರಿಹಾರವಾದ ಮೇಲೆ ಆ ಮದ್ರಾಜನ ಧನುಸ್ಸನ್ನ ಛತ್ರವನ್ನ ಧ್ವಜವನ್ನ ಸಾರಥಿಯನ್ನ ಎಲ್ಲವನ್ನು ನಾಶ ಮಾಡಿ ಶಲ್ಯರಾಜನ ಏನೇನು ಆಯುಧಗಳಿತ್ತೋ ಮತ್ತೊಂದು ಎಲ್ಲವನ್ನು ನಾಶ ಮಾಡಿಬಿಟ್ಟ. ಆಗ ಮತ್ತೆ ಪುನಃ ಅವನಿಗೆ ಏನ್ ಮಾಡ್ಲಿಕ್ಕಾಗಿಲ್ಲ, ಹಾಗೆ ಹೊರಟೋಗ್ಬಿಟ್ಟಿದ್ದಾನೆ. ತದಾನ್ಯಂ ರಥಮಾಸ್ಥಾಯ ಧರ್ಮರಾಜ ಶರೋತ್ತಮೈ ಚತುರ್ಭಿಶ್ ಚತುರೋ ವಾಹನ್ ಶಲ್ಯಸ್ಯ ನಿಜಗಾನ ಶಲ್ಯೋನ್ಯಂ ರಥಮಾಸ್ಥಾಯ ಸರ್ವಾಂತಾನ್ ಶರವೃಷ್ಟಿಭಿಃ ಛಾದಯಾಮಾಸ ರಾಜಾನ್ ವಿರಥಂ ಚ ಚಕಾರ. ಧರ್ಮರಾಜನು ಕೂಡ ಮೊದಲಿಗೆ ತಾನು ಶಲ್ಯರಾಜನಿಂದ ಹೊಡಿಸಿಕೊಂಡು ಎಲ್ಲ ರಥವನ್ನೆಲ್ಲ ಕಳೆದುಕೊಂಡಿದ್ದ, ಈಗ ಇನ್ನೊಂದು ರಥವನ್ನ ತೆಗೆದುಕೊಂಡು ಧರ್ಮರಾಜ ಮತ್ತೆ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದು ಬಾಣಗಳಿಂದ ಚತುರ್ಭಿ ಚತುರೋ ವಾಹನ್ ಶಲ್ಯಸ ನಿಗಾನ, ಆ ಶಲ್ಯರಾಜನ ಏನು ಕುದುರೆಗಳಿತ್ತಲ್ಲ ಆ ಎಲ್ಲ ಕುದುರೆಗಳನ್ನು ಕೂಡ ನಾಲ್ಕು ಬಾಣಗಳನ್ನು ಹೊಡೆದು ನಾಶ ಮಾಡಿದ್ದಾನೆ. ಆ ವಾಹನವನ್ನು ಕೂಡ ನಾಶ ಮಾಡಿದ್ದಾನೆ. ಆಗ ಶಲ್ಯ ಅನ್ಯಂ ರಥಮಾಸ್ತ, ನೋಡಿ ಎಷ್ಟು ಸಲ ನೋಡ್ತೀವಿ ಅಂದ್ರೆ ಇವ ರಥ ಹೋಗ್ತದೆ, ಎಷ್ಟೋ ಸಲ ಧನುಸ್ಸು ಹೋಗ್ತದೆ, ಮತ್ತೊಂದು ನಾಶವಾಗ್ತದೆ, ಎಲ್ಲ ರೆಡಿ ಆಗಿರ್ತದೆ, ತಕ್ಷಣ ಹೋಗಿ ಮತ್ತೊಂದು ರಥ ಬರ್ತಾನೆ, ಇನ್ನೊಂದು ರಥವನ್ನು ಸ್ವೀಕಾರ ಮಾಡಿ ಬರ್ತಾನೆ. ಬಹಳ ಬಾಣಗಳ ಉಷ್ಟಿಯಿಂದ ಆ ಸಂಪೂರ್ಣ ರಾಜನನ್ನು ಮುಚ್ಚಿ ಹಾಕಿಬಿಡ್ತಾನೆ, ಆ ರಥವನ್ನು ಕೂಡ ನಾಶ ಮಾಡಿದ್ದಾನೆ. ನಿಹತ್ಯ ಅಶ್ವಾನ್ ಸಾತ್ವಕೇಷ್ಟ ದುಷ್ಟದ್ಯುಮ್ನಸ್ಯ ಚಾಭಿಭೂ ಚಾಪೇತ್ವಾಚ ಯಮಯೋ ದತ್ಮೌ ಶಂಖಂ ಮಹಾಸ್ವರಂ. ಅಷ್ಟೇ ಅಲ್ಲ, ಆ ಬದಿಯಲ್ಲಿರ್ತಕ್ಕಂತಹ ಸಾತ್ವಿಕಿ, ಆ ಸಾತ್ವಿಕೆಯ ಕುದುರೆಗಳನ್ನು ಕೂಡ ನಾಶ ಮಾಡಿದ್ದಾನೆ, ದುಷ್ಟದ್ಯುಮ್ನನ್ನು ಕೂಡ ಸೋಲಿಸ್ತಾನೆ. ಚಾಪೇಚ್ಛಿತ್ವಾಚ ಯಮಯೋ, ಯಮ ಅಂತಂದ್ರೆ ಆ ಧರ್ಮರಾಜನಿಗೆ ಸಹಾಯಕರಾಗಿರ್ತಕ್ಕಂತಹ ನಕುಲ ಸಹದೇವರಿದ್ದರು, ಅವರ ಧನುಸ್ಸುಗಳನ್ನು ಕತ್ತರಿಸಿ ಹಾಕಿ ದದ್ಮೌ ಶಂಖಂ ಮಹಾಸ್ವನಂ. ಆಗ ಶಲ್ಯ ಮಹಾರಾಜ ಜೋರಾಗಿ ಆ ಶಂಖಧ್ವನಿಯನ್ನು ಮಾಡಿದ್ದಾನೆ. ಯಾಕೆ ಅಂದ್ರೆ ನಾನು ಭಾರಿ ಘನಘೋರವಾಗಿರ್ತಕ್ಕಂತಹ ಯುದ್ಧವನ್ನ ಮಾಡ್ತಾ ಇದ್ದೇನೆ, ಎಲ್ಲ ಶತ್ರುಗಳು ಕೂಡ ಸೋತು ಹೋಗಿದ್ದಾರೆ ಎಂಬುದಾಗಿ ಅವರಿಗೆ ತಿಳಿದಿದೆ. ಹೀಗಾಗಿ ಅವರು ಅದೇ ರೀತಿಯಾಗಿ ತಾವು ಶಂಖಧ್ವನಿಯನ್ನು ಕೇಳಿ ಭೀಮಸೇನ ದೇವರು ವಿಚಾರ ಮಾಡ್ತಾರೆ. ತತಸ್ತು ಶಲ್ಯಂ ಸಮುದೀಪ್ಯಮಾನಂ ದುಷ್ಪಾರಣೇ ಭೀಮಸೇನಸ್ತರಸ್ತಿ ನ್ಯವಾರಯತ್ ಬಾಣವರೈರನೇಕೈ ಚಕಾರ ಚೈನಂ ವಿರಥಂ ಕ್ಷಣೇನ. ಶಲ್ಯ ಇವನು ಬಹಳ ತಾನು ಘೋರವಾಗಿ ಯುದ್ಧ ಮಾಡ್ತಾ ಇದ್ದಾನೆ, ಶಂಖಧ್ವನಿಯನ್ನು ಮಾಡಿ ನಾನು ಗೆಲ್ತಾ ಇದ್ದೇನೆ ಅಂತ ಸೂಚನೆ ಕೊಡ್ತಾ ಇದ್ದಾನೆ, ಆದ್ರಿಂದ ನಾನು ಹೋಗಿ ಯುದ್ಧ ಮಾಡಬೇಕು ಅಂತ ತರಸ್ವಿ ವೇಗ ಇರತಕ್ಕಂತಹ ಭೀಮಸೇನ ದೇವರು ಅಲ್ಲಿ ಶಲ್ಯನ ಹತ್ರ ಬರ್ತಾರೆ. ಬಂದು ನ್ಯವಾರಯ ಬಾಣವಣೈ ಅನೇಕ ಅನೇಕ ಬಾಣಗಳನ್ನು ಬಿಟ್ಟು ಚಕಾರಚ ಏನಂ ವಿರಥಂ ಕ್ಷಣೇನ ಆ ಶಲ್ಯ ಮಹಾರಾಜ ರಥವನ್ನ ಮತ್ತೆ ಪುನಃ ನಾಶ ಮಾಡಿದ್ದಾರೆ. ಆಸ್ಥಾರಥಾನ್ಯಂ ರಥಮಾಪತಂತಂ ಪುನಶ್ಚ ಶಲ್ಯಂ ಭ್ರಮೇವ ಮರ್ಮತು ನಿರ್ಭಿತ್ಯ ಬಾಣೈ ವಿರಥಂ ಚಕಾರ ಪುನಃ ತೃತೀಯಂ ರಥಂ
प्रथमारोज आत्तान्यात्तान्यायुधानि अस्य भीमः सर्वान् चिच्छेदविभेदकस्य मर्माणि बाणैः नितरां पुनश्चत मुष्टिमुद्यम्य जगाम धर्मजम्। आग ಒಂದು ರಥವನ್ನು ನಾಶ ಮಾಡಿದ್ರು ಭೀಮಸೇನ ದೇವರು, ಅನ್ಯಂ ರಥಮಾಪತಂ ಬೇರೆ ರಥವನ್ನು ತೆಗೆದುಕೊಂಡು ಬರ್ತಾನೆ ಶಲ್ಯ ರಾಜ, ಮತ್ತೆ ಪುನಃ ದುಷ್ಟಮಯ ಮನ್ಮಥನ ನಿತ್ಯ ಬಾಣ ಭೀಮಸೇನ ದೇವರು ಮತ್ತೆ ಪುನಃ ಬಾಣ ಬಿಡುತ್ತಾರೆ, ಅವನ ಎದೆಗೆ ಹೊಡಿತಾರೆ, ರಥವನ್ನು ನಾಶ ಮಾಡ್ತಾರೆ. ಪುನಃ ತೃತೀಯ ರಥಮಾರು ಮತ್ ಮೂರನೇ ರಥ ತಗೊಂಡು ಬರ್ತಾನೆ. ಆಪ್ತಾನ್ಯಾಪ್ತಾನ್ಯಾಯುಧಾನಿ ಅವನು ಎಷ್ಟೆಷ್ಟು ಆಯುಧನ ತೆಗೆದುಕೊಂಡು ಬರ್ತಾ ಇದ್ದನೋ, ರಥವನ್ನು ತೆಗೆದುಕೊಂಡು ಬರ್ತಾ ಇದ್ದನೋ, ಅದೆಲ್ಲವನ್ನು ಭೀಮಸೇನ ದೇವರು ನಾಶ ಮಾಡಿದ್ದಾರೆ. ಚಿಚ್ಛೇದ ಬಿಭೇದ ಚಾಸ್ಯ, ಅವನ ಆಯುಧಗಳನ್ನು ನಾಶ ಮಾಡುತ್ತಾರೆ, ಅವನ ರಥವನ್ನು ನಾಶ ಮಾಡಿದ್ದಾರೆ, ಹಾಗೂ ಅನೇಕ ಬಾಣಗಳಿಂದ ಅವನ ಎದೆಗೆ ಹೊಡಿತಾ ಇದ್ದಾರೆ. ಪುನಶ್ಚ ಮುಕ್ತಿ ಮುಚ್ಚಿ ಜಗಾಮ ಧರ್ಮಧಂ, ಆ ಶಲ್ಯ ರಾಜ ಸ್ವಲ್ಪ ಯುದ್ಧ ಮಾಡಿದ, ಆಮೇಲೆ ಮುಷ್ಟಿಯಿಂದ ಅವನಿಗೆ ಹೊಡೆದು ಹಿಂಸೆಯ ನಿರತ ಬರ್ತಾನೆ, ಯುದ್ಧ ಮಾಡ್ತಾನೆ. ಜಗಾಮ ಧರ್ಮಜವನನ್ನು ಇನ್ನು ನನಗೆ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲಿಂದ ಬಿಟ್ಟು ಯಮಧರ್ಮನ ಹತ್ರ ಬರ್ತಾ ಇದ್ದಾನೆ ಶಲ್ಯ ಮಹಾರಾಜ. ಶಲ್ಯ ಯಾವಾಗ ನೋಡಿ ಹಿಂಸೇಂದ್ರಿಯನ ಹತ್ರ ಹೊಡೆಸ್ಕೊಂಡು ಯುದ್ಧ ಮಾಡಿ ಎಷ್ಟು ಸಲ ಯುದ್ಧಕ್ಕೆ ಬರ್ತಾನೆ, ರಥವನ್ನು ತೆಗೆದುಕೊಂಡು ಬರ್ತಾನೆ, ಎಲ್ಲವನ್ನು ನಾಶ ಮಾಡ್ತಾನೆ. ಕೊನೆಗೆ ಧರ್ಮರಾಜ ಹತ್ರ ಬರ್ತಾನೆ, ಆ ಧರ್ಮರಾಜ ಹತ್ರ ಬಂದಾಗ ಧರ್ಮರಾಜ ಅವನ ಸಂಹಾರ ಮಾಡ್ತಾನೆ. ಅದಕ್ಕೆ ನಾವು ತಿಳ್ಕೊಳ್ಬೇಕಾದ ಮೊದಲಿಗೆನೆ ಭೀಮಸೇನ ಚೆನ್ನಾಗಿ ಹೊಡೆದು ಅವನನ್ನ ಅಸಮರ್ಥನ ಮಾಡಿಬಿಟ್ಟಿದ್ದಾರೆ. ಅದನ್ನ ಹೇಳ್ತಾರೆ, ತಂ ಭೀಮ ಭಿನ್ನ ಮರ್ಮಾಣಂ ವಿವರ್ಮಾಣಂ ನಿರಾಯುಧಂ ಶ್ವಾಸ ಮಾತ್ರಾವಶಿಷ್ಟಂಚ ಮರಣಾಯೈವ ಕೇವಲಂ ಆತ್ಮಾನಂ ಅಭಿಗಚ್ಛಂತಂ ದೃಷ್ಟ್ವಾನ್ಯಂ ರಥಮಾಸ್ಥಿತಃ ಹಂತು ಕಾಮೋ ರಣೇ ವೀರಂ ಅಮೋಘಾಂ ಶಕ್ತಿಮಾದದೆ. ಭೀಮಸೇನ ದೇವರು ಶಲ್ಯ ಮಹಾರಾಜನಿಗೆ ಹೊಡೆದು ಅವನ ಆ ಹೃದಯಕ್ಕೆ ಬಾಣ ಬೇಕಾಶ ಹೊಡೆದಿದ್ದಾರೆ. ವಿವರ್ಮಾಣಂ ಅಂದ್ರೆ ಅವನಿಗೆ ಕವಚ ಇಲ್ಲ, ವರ್ಮ ಅಂದ್ರೆ ಕವಚ, ಆ ಕವಚ ಎಲ್ಲ ಹೋಗ್ಬಿಟ್ಟಿದೆ, ಆಯುಧವೂ ಇಲ್ಲ, ಶ್ವಾಸ ಮಾತ್ರ ಅವಶಿಷ್ಟಂತೆ, ಏನು ಯುದ್ಧ ಮಾಡಲಿಕ್ಕೆ ಬಹಳ ಅವನಿಗೆ ಸಾಧ್ಯವೇ ಇಲ್ಲ, ಮರಣಾಯ ಕೇವಲಂ, ಏನು ಸತ್ತೇ ಹೋಗಬೇಕು ಅವನು. ಅಂತಹ ಒಂದು ಪ್ರಸಂಗ ಅವನಿಗೆ ಬಂದಾಗ ಧರ್ಮರಾಜ ಇನ್ನೊಂದು ರಥವನ್ನು ತೆಗೆದುಕೊಂಡು ಮತ್ತೆ ಪುನಃ ಯುದ್ಧಕ್ಕೆ ಬಂದಿದ್ದಾನೆ. ಹಂತುಕಾಮಹ, ಆ ಶಲ್ಯನನ್ನು ಕೊಲ್ಲಬೇಕು ಅಂತನ್ನೋ ಅಪೇಕ್ಷೆಯಿಂದ ಅಮೋಘವಾದ ಶಕ್ತಿಯನ್ನ ಸ್ವೀಕಾರ ಮಾಡಿದ್ದಾನೆ. ದಿವ್ಯಾಸ್ತ್ರೇ ಅಭಿಸಂಯೋಜ್ಯ ತಾಂ ತದಾ ಧರ್ಮನಂದನ ಸತ್ಯಧರ್ಮ ಪರೈಶ್ಚೈವ ಶಿಕ್ಷೇಪಾಸ್ಯ ಹೃದಿ ತ್ವರಂ. ಆ ಶಕ್ತಿ ಅಸ್ತ್ರವನ್ನು ತೆಗೆದುಕೊಂಡು ಅದರ ಜೊತೆಗೆ ಇನ್ನೂ ಅನೇಕ ದಿವ್ಯ ಅಸ್ತ್ರಗಳ ಮಂತ್ರವನ್ನು ಹೇಳ್ತಾನೆ. ಆ ಅಸ್ತ್ರದ ಏನು ಮಂತ್ರಗಳಿದೆ ಆ ಎಲ್ಲಾ ಮಂತ್ರಗಳನ್ನು ಹೇಳಿ ಆಮೇಲೆ ಆ ಶಕ್ತಿ ಅಸ್ತ್ರದಿಂದ ಜೋರಾಗಿ ಹೊಡೆದಿದ್ದಾನೆ. ಸತ್ಯ ಧರ್ಮ ಫಲಶ್ಚೈವ ಶಿಕ್ಷೇಪ ಅಸ್ಯ ಹೃದಿ ಪರಂ ಹೇಳ್ತಾನೆ. ನಾನೇನಾದರೂ ಸತ್ಯವನ್ನ ಧರ್ಮವನ್ನ ಮಾಡಿದ್ದು ಸತ್ಯವಾಗಿದ್ದರೆ ಅದಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂತಹ ಫಲವಿದ್ದರೆ ಅದರಿಂದಾಗಿ ಈ ಶಲ್ಯ ಮಹಾರಾಜ ಈ ಅಸ್ತ್ರ ಸತ್ತೋಗಲಿ ಅಂತ ತಾನು ಆ ರೀತಿಯಾಗಿ ಮನಸ್ಸಿನ ಚಿಂತನೆ ಮಾಡಿ ಆಮೇಲೆ ಆ ಶಲ್ಯ ಮಹಾರಾಜನ ಹೃದಯಕ್ಕೆ ಜೋರಾಗಿ ಆ ಅಸ್ತ್ರ ಪ್ರಯೋಗವನ್ನು ಮಾಡಿದ್ದಾನೆ. ಸಭಿನ್ನ ಹೃದಯೋ ಭೂಮೋ ಅಪಾತ ಅಭಿಮುಖೋ ನೃಪಂ ಸತ್ಯಧರ್ಮರತಃ ಶಲ್ಯ ಇಂದ್ರಸ್ಯ ಅಚಿತ ಮಹಾತ್. ಯಾವಾಗ ಧರ್ಮರಾಜ ಜೋರಾಗಿ ಶಕ್ತಿಯಿಂದ ಬಡಿತಾನೆ ಆಗ ಆ ಹೃದಯವನ್ನು ಭೇದಿಸಿದೆ ಆ ಅಸ್ತ್ರ. ಶಲ್ಯ ಮಹಾರಾಜ ಧರ್ಮರಾಜನ ಅಭಿಮುಖವಾಗಿ ತಾನಲ್ಲಿ ಬಿದ್ದೋಗಿದ್ದಾನೆ. ಆ ಶಲ್ಯ ಮಹಾರಾಜನು ಮಹಾ ಪರಾಕ್ರಮಿ,
ಜೊತೆಗೆ ಮಹಾಸತ್ಯವಂತ ಹಾಗೂ ಧಾರ್ಮಿಕ ಅಂತಹ ವ್ಯಕ್ತಿ ಇಂದ್ರಸ್ಯ ಅತಿಥಿತಾಮ ಇಂದ್ರ ಅತಿಥಿಯಾಗಿ ಹೋಗಿದ್ದಾನೆ ಅರ್ಥಾತ್ ಸ್ವರ್ಗವನ್ನು ಹೊಂದಿದ್ದಾನೆ ಮದ್ರಾಜೇ ಹತೇ ವೀರೆ ಸುಶರ್ಮ ಅರ್ಜುನಮಭ್ಯಯಾತ್ ಸಂಶಪ್ತಕ ಅವಶಿಷ್ಟೈ ತಂ ಅನಯನ್ ವೃತ್ತವೇ ಅರ್ಜುನ ಇಲ್ಲಿಗೆ ಪ್ರಧಾನವಾಗಿರ್ತಕ್ಕಂತಹ ಯುದ್ಧ ಮುಗಿದೋಯಿತು ಅಂದ್ರೆ ಏನು ಸೇನಾಪತಿಗಳು ಅಂತ ಏನು ದುರ್ಯೋಧನ ಪಕ್ಷದಲ್ಲಿ ಬಂದಿದ್ರಲ್ಲ ಅವರೆಲ್ಲರನ್ನು ಕೂಡ ಸಂಹಾರ ಮಾಡಿ ಆಗಿದೆ ಸುಶರ್ಮ ಅವನು ಸಂಶಪ್ತಕರು ಎಂಬಂತಹ ಏನು ರಾಕ್ಷಸರಿದ್ದಾರೆ ಅವರ ಜೊತೆಗೆ ಸೇರಿಕೊಂಡು ಅವನು ಯುದ್ಧ ಬಂದಿದ್ದಾನೆ ಅರ್ಜುನ ಅವರ ಜೊತೆಗೆ ಯುದ್ಧ ಮಾಡಿ ಆ ಸುಶರ್ಮನನ್ನು ಸಂಹಾರ ಮಾಡಿ ಮೃತ್ಯವೇ ಅನಯತ್ ಅವನನ್ನು ಕೂಡ ನಾಶ ಮಾಡಿದ್ದಾರೆ ಸಂಹಾರ ಮಾಡಿದ್ದಾನೆ ಇನ್ನು ಅನೇಕ ದುರ್ಯೋಧನ ತಮ್ಮಂದರಿದ್ದಾರೆ ದುರ್ಯೋಧನಸ್ಯ ಅವರಜ ಅವಶಿಷ್ಟಾನ್ ನೃಪೋದರ ಸರ್ವಾನ್ ಜಘಾನ ಸೇನಾಂಚ ನಿಶೇಷಾಂ ಅಪರೋ ದ್ರಣೇ ಭೀಮಸೇನ ದೇವರು ಉಳಿದಿರುವಂತಹ ಎಲ್ಲ ದುರ್ಯೋಧನ ತಮ್ಮಂದರನ್ನ ನಾಶ ಮಾಡ್ತಾರೆ ಅಷ್ಟೇ ಅಲ್ಲ ಸೇನೆ ಆ ದುರ್ಯೋಧನ ಪಕ್ಷದಲ್ಲಿರ್ತಕ್ಕಂತಹ ಏನು ಸೈನ್ಯವಿತ್ತು ಆ ಸೈನ್ಯವನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾರೆ ಉಲೂಕಂ ಸಹ ದೇವೋಥ ಶಕುನಿಂಚ ಅತಿಪಾಪಿನಂ ಜಘಾನ ದ್ರೋಣಿ ಹಾರ್ದಿಕ್ಯ ಕೃಪಾನ್ ಭೀಮಾರ್ಜುನೌ ತತಃ ಸಹದೇವ ಉಲೂಕ ಅಂದ್ರೆ ಶಕುನಿಯ ಮಗ ಹಾಗೂ ಶಕುನಿಂಚ ಅತಿಪಾಪಿನ ಅತಿಪಾಪಿಷ್ಠನಾಗಿರ್ತಕ್ಕಂತಹ ಶಕುನಿ ಅವರಿಬ್ಬರನ್ನು ಕೂಡ ಸಂಹಾರ ಮಾಡಿದ್ದಾನೆ ಸಹದೇವ ಮತ್ತು ಅಶ್ವತ್ಥಾಮಾಚಾರ್ಯರು ಕೃತವರ್ಮ ಕೃಪಾ ಕೃಪಾಚಾರ್ಯರು ಈ ಮೂರು ಜನರು ಈಗ ಪ್ರಧಾನವಾಗಿ ಉಳಿದವರು ಅವರ ಜೊತೆಗೆ ಭೀಮಸೇನ ದೇವರ ಅರ್ಜುನ ಇವರಿಬ್ಬರು ಕೂಡ ಯುದ್ಧ ಮಾಡ್ತಾ ಇದ್ದಾರೆ ಬಹುಶೋ ವಿರಥಿ ಕೃತ್ಯ ಪೀಡಯಿತ್ವ ಪುನಃ ಪುನಃ ದ್ರಾವಯಾಮ ಚತುಸ್ತೆ ಭೀಷಿತ ವಿಷು ವನಂ ಶಯಿನೇ ಏನ ಗೃಹೀತೋಥೋ ಸಂಜಯೋ ಅನಂತ ಶಕ್ತಿನ ವ್ಯಾಸೇನ ಮೋಚಿತೋಥೈಕ ಪಾರ್ಥಾನ್ ದುರ್ಯೋಧನ ಅಭ್ಯಯಾತ್ ಹೆಚ್ಚಾಗಿ ಎಲ್ಲರನ್ನೂ ಕೂಡ ನಾಶ ಮಾಡಿದ್ದಾರೆ ಬಹುಶಃ ವಿರಥೀಕೃತ್ಯ ಎಲ್ಲರ ರಥವನ್ನು ನಾಶ ಮಾಡಿ ಪೀಡೆಯಿತ್ತ ಪುನಃ ಪುನಃ ಅವರಿಗೆ ಮತ್ತೆ ಮತ್ತೆ ಆ ಅಶ್ವತ್ಥಾಮಾಚಾರ್ಯರಿಗೆ ಕೃಪಾಚಾರ್ಯರು ಕೂಡ ಪೀಡೆ ಕೊಡ್ತಾ ಇದ್ದಾರೆ ಅವರು ಗಾಬರಿಯಾಗಿ ಯುದ್ಧವನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ ಅರಣ್ಯಕ್ಕೆ ಪ್ರವೇಶ ಮಾಡಿ ಓಡಿ ಹೋಗಿದ್ದಾರೆ ಅಶ್ವತ್ಥಾಮಾಚಾರ್ಯರು ಕೃತವರ್ಮ ಕೃಪಾಚಾರ್ಯ ಮೂರು ಜನ ಮಾತ್ರ ಯುದ್ಧದಿಂದ ಓಡಿ ಹೊರಟೋಗ್ಬಿಟ್ಟು ಆಮೇಲೆ ಈ ಒಂದು ಕಡೆಗೆ ಇನ್ನೊಂದು ಕಡೆಗೆ ಸಾತ್ವಿಕಿ ಅವನು ಶಯನೇನ ಗೃಹೀತೋತ ಸಂಜಯ ಅಲ್ಲಿ ಸಂಜಯ ಇರ್ತಾನೆ ಯಾವ ಸಂಜಯ ಈ ಸಂಪೂರ್ಣವಾಗಿರ್ತಕ್ಕಂತಹ ಯುದ್ಧವನ್ನು ಪ್ರತ್ಯಕ್ಷವಾಗಿ ನೋಡಿ ತಾನು ವಿಶೇಷವಾಗಿ ಕೇಳ್ತೇವಲ್ಲ ಧೃತರಾಷ್ಟ್ರನಿಗೆಲ್ಲ ಹೇಳಿದಂತ ಸಂಜಯ ಅವನನ್ನು ಹಿಡ್ಕೊಂಡು ಹಿಡಿತಾ ಇರುವಾಗ ಅನಂತ ಶಕ್ತಿನ ವ್ಯಾಸೇನ ಮೋಚಿತ ಯದವ್ಯಾಸರ ತಕ್ಷಣ ಅಲ್ಲಿ ಪ್ರಕಟವಾಗಿ ಹೇಳ್ತಾರೆ ಆ ಸಂಜಯನಿಗೆ ನೀನೇನು ಮಾಡಬಾರದು ಅಂತ ಹೇಳಿದಾಗ ಬಿಟ್ಟು ಬಿಡ್ತಾರೆ ಏಕ ಪಾರ್ಥಾನ್ ದುರ್ಯೋಧನ ಅಭ್ಯಯ ಕೊನೆಯ ಗುಡಿದವನು ಒಬ್ಬನೇ ಒಬ್ಬ ದುರ್ಯೋಧನ ಆ ದುರ್ಯೋಧನ ಎಲ್ಲ ಪಾಂಡವರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ದಾನೆ ಪೇಶಾವಭೂತಸ್ಯ ಚ ಘೋರ ರೂಪಂ ಯುದ್ಧಂ ಸ ಬಾಣೇ ಬಹುಶೋರ್ಜುನಂ ಚ ಚಕಾರ ಮೂರ್ಛಾಪಿ ಗತಂ ಯುಧಿಷ್ಠಿರಂ ಯಮೋ ಅಯತ್ನಾಪಿ ರಥಾಶ್ಚಕಾರ ಆಗ ಆ ಪಾಂಡವರಲ್ಲಿ ಹಾಗೂ ದುರ್ಯೋಧನ ಯುದ್ಧವಾಗ್ತಾ ಇರುವಾಗ ಹರಿಘನಘೋರವಾದ ಯುದ್ಧ ನಡೆದಿದೆ ಅನೇಕ ಬಾಣಗಳನ್ನು ಬಿಟ್ಟು ಅರ್ಜುನನನ್ನ ಮೂರ್ಛೆ ಬರುವಂತೆ ಮಾಡಿದ್ದಾನೆ ಹಾಗೂ ಯುಧಿಷ್ಠಿರ ಅವನಿಗೂ ಮೂರ್ಛೆ ಬರುವಂತೆ ಮಾಡಿದ್ದಾನೆ ಚಕಾರ ಮೂರ್ಛಾಭಿಗತಂ ಯುಧಿಷ್ಠಿರಂ ಅರ್ಜುನನು ಮೂರ್ಛೆ ಹೋಗಿದ್ದಾನೆ ಯುಧಿಷ್ಠಿರ ಮೂರ್ಛೆ ಹೋಗಿದ್ದಾನೆ ಯಮೌ ಅಯತ್ನ ವಿರತಾಶ್ಚಕಾರ ನಕುಲ ಸಹದೇವರನ್ನ ಅನಾಯಾಸವಾಗಿ ಅವನು ಹೊಡೆದು
ಅರ್ಥವನ್ನೆಲ್ಲ ನಾಶ ಮಾಡಿದ್ದಾರೆ. ಆಗ ಭೀಮಸೇನ ದೇವರು ಯುದ್ಧ ಮಾಡ್ತಾ ಬಂದು ತಂ ಭೀಮಸೇನೋ ವಿರಥಂ ಚಕಾರ ಗಜಂ ಸಮಾರುಹ್ಯ ಪುನಃ ಸಮಭ್ಯಯಾತ್ ಪುನಶ್ಚ ಶೈನೇ ಶಿಖಂ ದಿಪಾಕತಾನ್ ಯಮೋ ನೃಪಂಥವ್ ವ್ಯದಧಾತ್ ನಿರಾಯುಧಾನ್. ಭೀಮಸೇನ ದೇವರು ಆ ದುರ್ಯೋಧನೆ ಯುದ್ಧ ಮಾಡಿ ಆ ರಥವನ್ನ ಪೂರ್ಣವಾಗಿ ನಾಶ ಮಾಡಿದ್ದಾರೆ. ಆನಂತರ ಸ್ವಯಂ ಗಜಂ ಸಮಾರೂಢ್ಯ ಪುನಃಸಮಭ್ಯ, ದುರ್ಯೋಧನ ಆನೆ ಮೇಲೆ ಕುತ್ಕೊಂಡು ಬರ್ತಾನೆ, ಆಮೇಲೆ ಮತ್ತೆ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದು ಆಗ ಈ ಸಾತ್ಯಕಿ ಶಿಖಂಡಿ ಹಾಗೂ ದುಷ್ಟದ್ಯುಮ್ನ ನಕುಲ ಸಹದೇವರು ಧರ್ಮರಾಜ ಎಲ್ಲರೂ ಯುದ್ಧಕ್ಕೆ ಬರ್ತಾರೆ. ಎಲ್ಲರನ್ನೂ ಕೂಡ ಇವರೆಲ್ಲರನ್ನೂ ನಿರಾಯುಧಾನ್ ವಿರಥ, ಎಲ್ಲರ ಆಯುಧಗಳನ್ನ ಕತ್ತರಿಸಿ ಹಾಕಿದ್ದಾನೆ, ಅವರೆಲ್ಲ ಸೋಲಿಸಿದ್ದಾನೆ. ಗಜೇ ಚ ಭೀಮೇನ ಶರೈರ್ ನಿಪಾತಿತೆ ಸಮಾರುಹದ್ವಾಜಿ ವರಂ ಸುನಿರ್ಭಯ ಸತೇನ ಚ ಪ್ರಾಸಕರೋ ಋಣೇಯ ಚಚಾರ ಶೈನೇಯ ಮತಾಡಯಚ್ಚ. ಭೀಮಸೇನ ದೇವರು ಆಗ ಮತ್ತೆ ಪುನಃ ಬಂದು ಅವನ ಆನೆಯನ್ನ ಕೊಂದು ಹಾಕ್ಬಿಡ್ತಾರೆ, ಬಾಣಗಳಿಂದ ಹೊಡೆದು. ಗಜೇಚ ಭೀಮೇನ ಶರೈರ್ ನಿಪಾತಿತೆ, ಬಾಣಗಳಿಂದ ಯಾವಾಗ ಭೀಮಸೇನ ದೇವರ ಆನೆಯನ್ನ ಕೊಂದು ಹಾಕ್ಬಿಡ್ತಾರೆ ಆವಾಗ ಮತ್ತೆ ದುರ್ಯೋಧನ ವಾಜಿವರಂ, ವಾಜಿ ಅಂದ್ರೆ ಕುದುರೆ, ಶ್ರೇಷ್ಠವಾಗಿರ್ತಕ್ಕಂತಹ ಕುದುರೆ ಮೇಲೆ ಕುತ್ಕೊಂಡು ಮತ್ತೆ ಪುನಃ ಯುದ್ಧಕ್ಕೆ ಬರ್ತಾನೆ. ಸುನಿರ್ಭಯ, ಏನ್ ಭಯ ಇಲ್ಲ ಅವನು. ಅವಾಗ ಪ್ರಾಸ ಅಂತ ಒಂದು ಅದು ಕತ್ತೆ ಖಡ್ಗದಂತ ಇರ್ತಕ್ಕಂತಹ ಆಯುಧ ಅದನ್ನ ಕೈಯಲ್ಲಿ ಇಟ್ಕೊಂಡು ಯುದ್ಧಕ್ಕೆ ಬರ್ತಾನೆ. ಅಯ್ಯ ಚಚಾರ ಶೈನೇಯ ಮತಾಡ ಎಚ್ಚ. ಆಗ ಮತ್ತೆ ಪುನಃ ಸಾತ್ವಿಕೆಗೆ ಅದರಿಂದ ಹೊಡಿತಾ ಇದ್ದಾನೆ. ಹೊಡೆದ್ರೆ ಮಮೋಹ ತೇನಾಭಿಹತ ಸಾತ್ವಿಕಿ ಯಮಾವಿ ಪ್ರಾಸ ಕೀಡಿತೌ ರಥೆ ನಿಷೀದತು ಧರ್ಮಸುತಂ ಪ್ರಯಾಂತಂ ಸಮೀಕ್ಷ ಭೀಮೋಸ್ಯ ಜಘಾನ ವಾಜಿನಂ. ಸಾತ್ವಿಕಿ ಮೂರ್ಛೆ ಹೋಗಿಬಿದ್ದಿದ್ದಾನೆ. ನಕುಲ ಸಹದೇವರು ಅವರಿಗೂ ಜೋರಾಗಿ ಆ ಪ್ರಾಸದಿಂದ ಹೊಡೆದ್ರೆ ಅವರು ಕೆಳಗಡೆ ಕೂತ್ಕೊಂಡ್ಬಿಟ್ರು, ನಮಗೆ ಎಲ್ಲಿ ಬಡಿತ ಏನು ಹೊಡಿತಾನೆ ತೊಂದರೆ ಆಗ್ತದೆ ಅಂತೇಳಿ ನಿಷೇಧಿತ ಹೋಗಿ ಕೆಳಗೆ ಕೂತ್ಕೊಂಡಿದ್ದಾರೆ. ಆಮೇಲೆ ಇನ್ನು ಉಳಿದವರು ಧರ್ಮರಾಜ, ಧರ್ಮರಾಜನಿಗೆ ಹೊಡಿಬೇಕು ಅಂತ ದುರ್ಯೋಧನ ಬರ್ತಾ ಇರುವಾಗ ಭೀಮಸೇನ ದೇವರು ಮತ್ತೆ ಪುನಃ ಎದುರು ಯುದ್ಧ ಮಾಡಿ ಬರ್ತಾರೆ. ಜಘಾನ ವಾಜಿನಂ, ಆ ಕುದುರೆಯನ್ನ ನಾಶ ಮಾಡ್ತಾರೆ. ಅಷ್ಟೇ ಅಲ್ಲ, ಪ್ರಾಸೆ ನಿಕೃತ್ಯೇ ಚ ವೃಕೋದರೇಣ ವಿವಾಹನ ಸೋಪಿ ಯಯೌ ಸುಯೋಧನ ಆಧಾರ ಗುರ್ವೀಂ ಚ ಗದಾಂ ಪ್ರಯಾತ ದ್ವೈಪಾಯನಸ್ಯ ಗುರು ಸರೋ ವಿವೇಶ. ಆ ಪ್ರಾಸ ಕತ್ತಂತೆ ಇರತಕ್ಕಂತಹ ಆಯುಧವನ್ನು ಭೀಮಸೇನರು ಕತ್ತರಿಸಿ ಹಾಕಿದ್ದಾರೆ. ಆಹನ ವಾಹನ ಇಲ್ಲ, ಏನಿಲ್ಲ, ಒಬ್ಬನೇ ಒಬ್ಬ ಇದ್ದಾನೆ. ಆ ದುರ್ಯೋಧನ ಅಲ್ಲಿರ್ತಕ್ಕಂತಹದ್ದು ಗದ, ಆ ಗದೆಯನ್ನು ತೆಗೆದುಕೊಂಡು ಆಧಾರ ಗುರುವೀಂಚ ಗದಾಂತಯಾತ ತೆಗೆದುಕೊಂಡು ಹೊರಟೋಗ್ಬಿಟ್ಟು ಇದಕ್ಕೆ ಬರಲಿಲ್ಲ ಅವನು. ಎಲ್ಲಿ ಹೋಗ್ತಾನೆ? ದ್ವೈಪಾಯನ ಸರಹ ವಿವೇಶ, ದ್ವೈಪಾಯನ ಸರೋವರ ಅಂತ ಇತ್ತಲ್ಲಿ, ಆ ಸರೋವರಕ್ಕೆ ಹೋಗಿ ಪ್ರವೇಶ ಮಾಡಿ ಅಲ್ಲಿ ಒಳಗಡೆ ಬಿದ್ದಿದ್ದಾನೆ. ನೋಡ್ರಿ ಎಷ್ಟು ಅಕ್ಷೋಹಿಣಿ ಸೈನ್ಯ ಇತ್ತು, ಎಲ್ಲವೂ ನಾಶವಾಗಿ ಹೋಗಿದೆ. ಅದನ್ನ ಶ್ರೀಮದಾಚಾರ್ಯರು ತಿಳಿಸ್ತಾ ಇದ್ದಾರೆ. ಏವಂ ಅಕ್ಷೋಹಿಣಿ ಷಟ್ಕಂ ಭೀಮೇನ ನಿಹತಂ ರಣೇ ಪಂಚಪಾತ್ಯರ ನಿಹತಾಹ ಅರ್ಧಂ ಕಾಳಿಂಗ ಕಾಂತತೆ ಏಕಾದಶ ಅಕ್ಷೋಹಿಣಿಭ್ಯಃ ಶಿಷ್ಟಮನ್ನೇ ನಿಷೂದಿತಂ. ಆರು ಅಕ್ಷೋಹಿಣಿ ಸೈನ್ಯವನ್ನ ಭೀಮಸೇನ ದೇವರು ಸಂಹಾರ ಮಾಡಿದ್ದಾರೆ. ಐದು ಅಕ್ಷೋಹಿಣಿ ಸೈನ್ಯವನ್ನ ಅರ್ಜುನ ಸಂಹಾರ ಮಾಡಿದ್ದಾನೆ. ಅರ್ಧಂ ಕಾಳಿಂಗ ಕಾಂತತೆ, ಆ ಅರ್ಜುನ ಸಂಹಾರ ಮಾಡಿದ್ರಲ್ಲಿಯೂ ಕೂಡ ಅರ್ಧ ಅಕ್ಷೋಹಿಣಿ ಸೈನ್ಯ ಅಂದ್ರೆ ಕಾಳಿಂಗ ದೇಶದ ಆ ರಾಜರು ಅಲ್ಲಿರ್ತಕ್ಕಂತಹ ಸೈನ್ಯವನ್ನ ಭೀಮಸೇನ ದೇವರೇ ಸಂಹಾರ ಮಾಡಿದ್ ಬಿಟ್ಟು ಕುಳಿತದನ್ನ ಅರ್ಜುನ ಸಂಹಾರ ಮಾಡಿದ್ದಾನೆ. ಹೀಗೆ ಏಕಾದಶ ಅಕ್ಷೋಹಿಣಿ ಚಿತ್ತಂ ಅಲ್ಲಿ ನಿಶೋಧಿತಂ. ಇದನ್ನು ಬಿಟ್ಟು ಬೇರೆಯವರೆಲ್ಲರೂ ಕೂಡ ಪಾಂಡವರ ಪಕ್ಷದಲ್ಲಿರ್ತಕ್ಕಂಥ ಸ್ವಲ್ಪ ಆ ಅಕ್ಷೋಹಿಣಿ ಸೈನ್ಯವನ್ನ ನಾಶ ಮಾಡಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಕ್ಷೋಹಿಣಿ ಚತುಷ್ಕಂಚ ಆರ್ಥಾನಾಂ ದ್ರೌಣಿನಾಹತಂ
अन्नेरन्यास्तमश्च द्रोण कर्ण महावृताः दुर्योधनो भौमसूनुः प्रायः सेनाहन क्रमः ನಾಲ್ಕು ಅಕ್ಷೋಹಿಣಿ ಸೈನ್ಯವನ್ನ ಅಂದ್ರೆ ಪಾಂಡವರ ಅಕ್ಷೋಹಿಣಿ ಸೈನ್ಯವನ್ನ ಅಶ್ವತ್ಥಾಮಾಚಾರ ಸಂಹಾರ ಅಂದ್ರೆ ಅಶ್ವತ್ಥಾಮಾಚಾರ್ಯ ಹೆಚ್ಚು ಆ ಸೈನ್ಯವನ್ನು ಸಂಹಾರ ಮಾಡಿ ಅನ್ಯೈ ಅನ್ಯಾಹ ಸಮಸ್ತ ಇಚ್ಛ ಉಳಿದ ಎಲ್ಲ ಏನು ಸೈನ್ಯ ಇತ್ತು ಆ ಸೈನ್ಯವನ್ನ ದ್ರೋಣಾಚಾರ್ಯರು ಕರ್ಣ ಇವರೆಲ್ಲರೂ ಕೂಡ ಮಹಾರಥಿಕರು ಮಹಾವೃತ ಅಂದ್ರೆ ಅಶ್ವತ್ಥ ಭೀಷ್ಮಾಚಾರ್ಯರು ಇವರೆಲ್ಲರೂ ಕೂಡ ಸಂಹಾರ ಮಾಡಿದ್ದಾರೆ ಭೌಮಸೂನು ಅಂದ್ರೆ ಭಗದತ್ತ ದುರ್ಯೋಧನ ಇವರೆಲ್ಲ ಪ್ರಾಯ ಸೇನಾಹನ ಕ್ರಮ ಎಲ್ಲ ಸೈನ್ಯವನ್ನ ಕ್ರಮವಾಗಿ ಸಂಹಾರ ಮಾಡಿದ್ದಾರೆ ಅಂದ್ರೆ ಭಗದತ್ತನಿಗಿಂತ ದುರ್ಯೋಧನ ಹೆಚ್ಚು ಮಾಡಿದ್ದಾನೆ ಅವರಿಗಿಂತ ಭೀಷ್ಮಾಚಾರ್ಯ ಕರ್ಣ ದ್ರೋಣಾಚಾರ್ಯ ಕೊನೆಗೆ ಅಶ್ವತ್ಥಾಮಾಚಾರ್ಯ ಹೀಗೆ ಕ್ರಮವಾಗಿ ಎಲ್ಲರೂ ಕೂಡ ತಾವು ಆ ಸೈನ್ಯವನ್ನ ಸಂಹಾರ ಮಾಡಿದ್ದಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಷ್ಟೆಲ್ಲ ಆದರೂ ಕೂಡ ದುರ್ಯೋಧನ ಮಾತ್ರ ಇನ್ನೂ ಸತ್ತಿಲ್ಲ ಆ ದುರ್ಯೋಧನ ಅವನೇನ್ ಮಾಡ್ತಾನೆ ಅಂತಂದ್ರೆ ಗದಾವನ್ನು ತೆಗೆದುಕೊಂಡು ಹೋಗಿ ಆ ದ್ವೈಪಾಯನ ಸರೋವರಕ್ಕೆ ಹೋಗ್ಬಿಟ್ಟ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಅಲ್ಲಿ ಹೋಗಿ ಅವನು ಜಪ ಮಾಡ್ತಾ ಇದ್ದ ಅಂತ ಹೇಳ್ತಾರೆ ನೋಡ್ರಿ ಎಂಥ ಯುದ್ಧ ನಡೆದಿದೆ ಲಕ್ಷಾಂತರ ಕೋಟಿ 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 ಜನ ಸತ್ತು ಹೋಗಿದ್ದಾರೆ ಕೊನೆಗೆ ಜಯವಾಗಿತ್ತು ಪಾಂಡವರಿಗೆ ಜಯಂ ಲಕ್ಷ್ವಾ ನದತ್ ಸೂಚೈಹಿ ಪಾಂಡವೇಶು ಮಹತ್ಪಸು ದುರ್ಯೋಧನ ಜಲಸ್ತಂಭಂ ಕೃತ್ವ ಮಂತ್ರಾಂಜಾಪ ಜಯವನ್ನ ಪಡೆದಿರ್ತಕ್ಕಂತಹ ಪಾಂಡವರು ಭಾರೀ ಸಂತೋಷದಿಂದ ನದತ್ಸು ಉಚ್ಚೈಹಿ ಪಾಂಡವೇಶು ಮಹಾತ್ಮರಾಗಿರ್ತಕ್ಕಂತಹ ಪಾಂಡವರು ಕುಣಿತಾ ಇದ್ದಾರೆ ಭಾರೀ ಧ್ವನಿ ಮಾಡ್ತಾ ಇದ್ದಾರೆ ಆಗ ದುರ್ಯೋಧನ ಮಾತ್ರ ಅಲ್ಲಿಲ್ಲ ಆ ರಣರಂಗವನ್ನು ಬಿಟ್ಟು ದ್ವೈಪಾಯನ ಸರೋವರಕ್ಕೆ ಹೋಗ್ತಾನೆ ಅಲ್ಲಿ ಹೋಗಿ ಅಲ್ಲಿ ಏನ್ ಮಾಡ್ತಿದ್ರೆ ಜಪ ಮಾಡ್ತಾ ಇದ್ದ ಅಂತ ಮಂತ್ರ ಜಪವನ್ನು ಮಾಡ್ತಾ ಇದ್ದ ಅಂತ ಹೇಳಿ ಯಾಕೆ ಅಂದ್ರೆ ದುರ್ವಾಸ ಋಷಿಗಳು ಅವನಿಗೆ ಅಂತಹ ಮಂತ್ರವನ್ನ ಕೊಟ್ಟಿದ್ದಾರೆ ಯಾವ ಮಂತ್ರ ಜಪ ಮಾಡಿದ್ರೆ ಮತ್ತೆ ಪುನಃ ಎಲ್ಲರನ್ನೂ ಬದುಕಿಸಬಹುದು ಅಂತಹ ವಿಚಿತ್ರವಾಗಿರ್ತಕ್ಕಂತಹ ಅದ್ಭುತವಾದ ಮಂತ್ರಗಳು ದುರ್ಯೋಧನ ಗೊತ್ತಿರ್ತದೆ ಆ ಮಂತ್ರಗಳ ಜಪವನ್ನು ಮಾಡಿ ಮತ್ತೆ ಪುನಃ ಎಲ್ಲರನ್ನೂ ಬದುಕಿಸೋಣ ಅಂತ ಅಪೇಕ್ಷೆ ಈ ದುರ್ಯೋಧನಿಗೆ ಹೀಗಾಗಿ ಅವನೇನ್ ಮಾಡ್ತಾನೆ ಅಂತಂದ್ರೆ ಸರಿ ಈ ಎಲ್ಲರನ್ನು ಮತ್ತೆ ಪುನಃ ಅದಕ್ಕೆ ದುರ್ಯೋಧನ ಜಲಸ್ತಂಭಂ ಕೃತ್ವ ಮಂತ್ರಾಂಜಲಾಪ ಜಲಸ್ತಂಭ ವಿದ್ಯೆ ಗೊತ್ತು ಅವನಿಗೆ ಅಂದ್ರೆ ನೀರಿನ ಒಳಗಡೆ ಹೋಗಿದ್ದಾನೆ ಅವನು ಮೇಲೆ ಕೂತಿಲ್ಲ ಸಮುದ್ರದ ಒಳಗೆ ಅಥವಾ ಸರೋವರದ ಒಳಗೆ ಹೋಗಿ ಕೂಡಬೇಕು ಅಂದ್ರೆ ನೀರೊಳಗೆ ಕೂಡೋದು ಅಷ್ಟರವನ ನೀರೊಳಗೆ ಸತ್ತೋಗ್ತಾನೆ ಮನುಷ್ಯ ಅವನಿಗೆ ಜಲಸ್ತಂಭ ವಿದ್ಯೆ ಗೊತ್ತು ಹೀಗಾಗಿ ಆ ಜಲಸ್ತಂಭಂ ಕೃತ್ವ ಮಾಡಿ ಅನೇಕ ಮಂತ್ರಗಳ ಜಪವನ್ನು ಮಾಡ್ತಾ ಇದ್ದಾನೆ ಯಾಕೆ ಅಂದ್ರೆ ಮಂತ್ರ ದುರ್ವಾಸತ ದತ್ತಾಹ ಮೃತ ಸಂಜೀವನ ಪ್ರದಾಹ ಜಲೇ ಸ್ಥಿತ್ವ ಜಪನ್ ಸಪ್ತ ದಿನೇ ಸರ್ವಾನ್ ಮೃತಾನಪಿ ಉದ್ಧರೇ ಧಾತ್ತರಾಕ್ಷೋಯಂ ಸ್ಯುರವಧ್ಯಾಶ್ಚತೆ ಪುನಃ ನೋಡಿ ಎಂತಹ ಒಂದು ಆ ಮಂತ್ರಗಳ ಸಿದ್ಧಿ ಇರ್ತದೆ ಮಂತ್ರಗಳಿಗೆ ಸಾಮರ್ಥ್ಯತೆಯನ್ನು ತಿಳ್ಕೊಳ್ಬೇಕು ಇದು ಹಿಂದೆ ಬಂದಿದೆ ದುರ್ಯೋಧನ ಮಹಾದುಷ್ಟ ನೀಚ ದುಷ್ಟರಿಗೆ ತಮ್ಮ ಕಾರ್ಯವನ್ನು ಸಾಧಿಸಲಿಕ್ಕೆ ಏನೇನ್ ಬೇಕೋ ಎಲ್ಲ ಉಪಾಯಗಳನ್ನು ಯಾವಾಗಲೂ ಇಟ್ಕೊಂಡಿರ್ತಾರ ಮಂತ್ರಗಳ ಜಪ ಮಾಡ್ತಿದ್ದ ಅಂತ ಪ್ರತಿನಿತ್ಯ ದುರ್ಯೋಧನ 3 ತಾಸು ಜಪ ಮಾಡ್ತಿದ್ದ ಬೆಳಗ್ಗೆ 3:30 ಗಂಟೆಗೆ ಎದ್ದು
ದುರ್ವಾಸ ಉಪದೇಶ ಮಾಡಿರತಕ್ಕಂತಹ ಯಾವ ಮಂತ್ರಗಳಿತ್ತೋ ಆ ಎಲ್ಲ ಮಂತ್ರಗಳನ್ನು ಪ್ರತಿನಿತ್ಯ ಜಪ ಮಾಡ್ತಿದ್ದ. ಯಾಕೆ ಅಂತಂದ್ರೆ ಮಂತ್ರಗಳನ್ನು ಗುರುಗಳಿಂದ ಉಪದೇಶ ಪಡೆದು ನಾವು ಮತ್ತೆ ಜಪ ಮಾಡದೇ ಇದ್ದರೆ ಆ ಮಂತ್ರಗಳ ಸಿದ್ಧಿ ಬರೋದಿಲ್ಲ ಶಾಸ್ತ್ರ ಹೇಳ್ತದೆ. ಮಂತ್ರಗಳಿಗೆ ಸಿದ್ಧಿ ಬರಬೇಕು ಅಂತಂದ್ರೆ ತಮ್ಮ ಗುರುಗಳಿಂದ ಉಪದೇಶ ಪಡಿಬೇಕು. ಉಪದೇಶ ಪಡೆಯೋದು ಎಷ್ಟು ಮಹತ್ವದ್ದೋ ಅಷ್ಟೇ ಮಹತ್ವದ್ದು ಪ್ರತಿನಿತ್ಯ ಮಂತ್ರ ಜಪ ಮಾಡಬೇಕು. ಪ್ರತಿನಿತ್ಯ ಜಪ ಮಾಡದೇ ಇದ್ರೆ ಅವುಗಳ ಸಿದ್ಧಿಪ್ರದವಾಗುವುದಿಲ್ಲ. ನಾವು ಇವಾಗ ಆಹಾರದಲ್ಲಿ ಹೇಳ್ತೇವೆ, ಇವಾಗ ಯಾವುದೋ ಒಂದು ಹಣ್ಣು ತೆಗೆದುಕೊಂಡು ಬರ್ತೀವಿ, ಅದು ಒಂದಿನ ಎರಡು ದಿನ ಚೆನ್ನಾಗಿರ್ತದೆ ಆಮೇಲೆ ಕೆಟ್ಟ ಹೋಗ್ತದೆ. ಇಲ್ಲ ನಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಅಡಿಗೆ ಆಹಾರಗಳೆಲ್ಲ ಒಂದ್ ದಿವಸ ಎರಡು ದಿನ ಮರುದಿನ ಕೆಟ್ಟ ಹೋಗ್ಬಿಡ್ತದೆ. ಹಾಗೆ ಮಂತ್ರಗಳಿಗೆ ಅದು ಪ್ರತಿನಿತ್ಯ ನೀವು ಅದನ್ನ ಜಪ ಮಾಡದೇ ಇದ್ದರೆ ಅದು ನಮಗೆ ಯಾವ ವಿಧವಾಗಿರ್ತಕ್ಕಂತಹ ಫಲವನ್ನ ತಂದು ಕೊಡುವುದಿಲ್ಲ. ಆದ್ದರಿಂದ ಯಾವುದೇ ಮಂತ್ರದ ಉಪದೇಶವನ್ನು ನಾವು ಪಡೆದರೆ ನಿಶ್ಚಿತವಾಗಿಯೂ ಕೂಡ ಆ ಮಂತ್ರಗಳ ಜಪವನ್ನ ನಾವು ಪ್ರತಿನಿತ್ಯ ಮಾಡಬೇಕು. ಪ್ರತಿನಿತ್ಯ ಮಾಡಿದರೆ ಆಗ ವಿಶೇಷವಾಗಿ ಅದರ ಫಲವನ್ನು ಹೊಂದಲಿಕ್ಕಾಗುತ್ತೆ, ಇಲ್ಲಿ ಅಂದ್ರೆ ಹೊಂದಲಿಕ್ಕಾಗುವುದು. ಹೀಗಾಗಿ ದುರ್ಯೋಧನ ಪ್ರತಿನಿತ್ಯ ದೂರ್ವಾಸನ ಉಪದೇಶ ಮಾಡಿರ್ತಕ್ಕಂತಹ ಎಲ್ಲ ಮಂತ್ರ ಜಪವನ್ನು ಮಾಡ್ತಾ ಇದ್ದರು, ಮಾಡ್ತಾ ಇದ್ದ. ಬಹಳ ಕಷ್ಟ ಇದೆ, ನಾವು ಅನ್ಕೋತೀವಿ ಎಷ್ಟೋ ದೈತ್ಯರು ಎಷ್ಟು ಶ್ರಮಪಟ್ಟು, ಸುಮ್ಮನೆ ಅವ್ರಿಗೆ ಆ ಸಾಮರ್ಥ್ಯ ಬರೋದಿಲ್ಲ, ಎಷ್ಟು ಕಷ್ಟಪಟ್ಟು ತಾವು ಮಂತ್ರವನ್ನು ಸಿದ್ಧಿಯನ್ನು ಪಡಿತಾರೆ. ಸುಮ್ಮನೆ ನಾವು ಕೇಳ್ತೀವಿ ಅವರ ಅಮರ್ಥ್ಯ ಅವಧ್ಯರಾಗಬೇಕು ಅಂತ ವರ ಪಡೆದ್ರೆ, ಅವಧ್ಯರಾಗಬೇಕು ಅಂತ ವರ ಪಡಿಬೇಕಾದ್ರೆ ಸುಮ್ಮನೆ ಇದೆಯಾ? ಹಿರಣ್ಯಕಶಿಪುವಿನ ಚರಿತ್ರೆಯಲ್ಲಿ ಕೇಳ್ತೇವೆ, ಬೇರೆ ದೈತ್ಯ ಚರಿತ್ರೆ ಕೇಳ್ತೇವೆ. ನೂರಾರು ವರ್ಷ ಸಾವಿರಾರು ವರ್ಷ ತಪಸ್ಸು ಮಾಡ್ತಾರೆ, ಬೇರೆ ಬೇರೆ ಅನುಷ್ಠಾನ ಮಾಡ್ತಾರೆ, ಆಗ ಮಾತ್ರ ಸಿದ್ಧಿ ಬರ್ತಿದ್ರೆ ಬರೋದಿಲ್ಲ. ಹಾಗೆ ಇವನು ಕೂಡ ದುರ್ವಾಸನೆಯಿಂದ ಮಂತ್ರಗಳನ್ನ ಪಡೆದಿದ್ದಾನೆ. ಎಂಥ ಮಂತ್ರಗಳು ಅಂತ ಹೇಳಿದ್ರೆ ಮೃತ ಸಂಜೀವನ ಪ್ರದಾಹ, ಯಾರು ಸತ್ ಹೋಗಿದ್ದಿರಲ್ಲ ಇವರೆಲ್ಲರೂ ಬದುಕಿಸ್ಬೋದು, ಅಂತಹ ಮಂತ್ರಗಳನ್ನ ಪಡೆದಿದ್ದಾನೆ. ಅದು ಹೇಗೆ ಅಂದ್ರೆ ಜಲದಲ್ಲಿಯೇ ಕುಳಿತು ತಪಸ್ ಮಾಡಬೇಕು, ಜಪ ಮಾಡಬೇಕು. ಜಲೇ ಸ್ಥಿತ್ವ ಜಪನ್ ಸಪ್ತ ದಿನೈಹಿ, ಏಳು ದಿನ ಮಾಡಬೇಕು. ಏಳು ದಿನ ಜಲದೊಳಗೆ ಇದ್ದು ನೀರೊಳಗೆ ಇದ್ದು ಅವನೇನಾದ್ರೂ ಜಪವನ್ನು ಮಾಡಿದರೆ ಸತ್ತು ಹೋಗಿರ್ತಕ್ಕಂತಹ ಎಲ್ಲಾ ವ್ಯಕ್ತಿಗಳನ್ನು ಬದುಕಲಿಕ್ಕೆ ಸಾಧ್ಯವಿದೆ, ಬದುಕುತ್ತಾರೆ. ಉದ್ಧರೇ ಧಾತಾಷ್ಟೋಯಂ, ಈ ದುರ್ಯೋಧನ ಮತ್ತೆಲ್ಲರನ್ನು ಕೂಡ ಬದುಕಿಸ್ಬಿಡ್ತಾನೆ. ಅವ್ರು ಬದುಕಿದ್ರೆ ಸಿಹು ಅವಧ್ಯಾಷ್ಟತೆ ಪುನಃ, ವಿಚಿತ್ರ ನೋಡ್ರಿ, ಮುಂದೆ ಅವರು ಅವಧ್ಯರೂ ಆಗ್ತಾರೆ. ಇದು ಎಲ್ಲ ಪಾಂಡವರಿಗೆ ಗೊತ್ತು. ಇತಿ ವಿದ್ಯಾಬಲಂ ತಸ್ಯ ಜ್ಞಾತ್ವಾ ಪಾಂಡುಸುತಾತ್ತತಃ ಅನ್ವಿಷಂತಃ ಶುಶ್ರೂಶ್ಚ ವ್ಯಾಧೇಭ್ಯಸ್ತಂ ಜಲೇ ಸ್ಥಿತಂ ಆಗಚ್ಚಮಶ್ಚ ತತಸ್ತತ್ರ ಪುರಸ್ಕೃತ್ಯ ಜನಾರ್ಜನಂ ತದಾ ಜಲಾ ಸಂಮಜ್ಜ ತ್ರಿಭಿಃ ದ್ರೌಣಿ ಪುರಸ್ಸರೈಃ ಮಂತ್ರಯಂತಂ ಸ್ಮ ತದುಷುಃ ತಾಂ ದೃಷ್ಟ್ವಾ ತೇ ಪ್ರದುದ್ರುಗುಃ. ಪಾಂಡವರಿಗೆ ಈ ವಿಷಯ ಗೊತ್ತಿತ್ತು. ದುರ್ಯೋಧನ ಯಾಕೆ ಓಡ್ ಹೋಗಿದ್ದಾನೆ ಅಂತಂದ್ರೆ ದ್ವೈಪಾಯನ ಸರ್ವತ್ರ ಹೋಗಿ ತಾನು ಅಲ್ಲಿ ಏಕಾಂತವಾಗಿದ್ದು ಏಳು ದಿನದವರೆಗೆ ಮಂತ್ರ ಜಪವನ್ನು ಮಾಡಿದರೆ ಮತ್ತೆ ಎಲ್ಲರನ್ನೂ ಬದುಕಿಸಬಹುದು ಅನ್ನೋದಕ್ಕಾಗಿ ಹೋಗಿದ್ದಾನೆ ಅಂತ ತಿಳಿದುಕೊಂಡು ಎಲ್ಲ ಪಾಂಡವರು ಹುಡುಕ್ತಾ ಹೋಗ್ತಾರೆ. ಎಲ್ಲಿ ಹೋಗಿದ್ದಾನೆ ದುರ್ಯೋಧನ? ಹುಡುಕ್ತಾ ಹುಡುಕ್ತಾ ಹೋದರೆ ಅನ್ವಿಷಂತ ಶುಶ್ರೂಶ್ಚ ವ್ಯಾಧೇಭ್ಯ, ಅಲ್ಲಿ ಬೇಡರ್ ಇರ್ತಾರಲ್ಲ ಅರಣ್ಯದಲ್ಲಿ ಆ ಪ್ರಾಣಿಗಳನ್ನ ಸಂಹಾರ ಮಾಡಿ ಬದುಕ್ತಕ್ಕಂತಹ ವ್ಯಕ್ತಿಗಳು, ಅವ್ರು ಕೇಳ್ತಾರೆ ಎಲ್ಲಿ ಹೋಗಿದ್ದಾನೆ ದುರ್ಯೋಧನ ಅಂತ ಹೇಳಿ. ಅವ್ರು ಹೇಳ್ತಾರೆ ಹೀಗೆ ಬಂದ, ಈ ಜಲೇಚ್ಛಿತ ನೀರಿನಲ್ಲೇನೆ ಪ್ರತಿನಿತ್ಯ ಜಪ ಮಾಡ್ತಾನೆ ಅಂತ ಹೇಳ್ತಾರೆ. ಆಗತ್ಯ ಜನಾರ್ದನ
ಅವರು ಶ್ರೀಕೃಷ್ಣ ಪರಮಾತ್ಮನ ಕರೆದುಕೊಂಡೇ ಬಂದಿದ್ದಾರೆ. ನೋಡಿ ದೇವರು ಎಷ್ಟು ಅನುಗ್ರಹ ಮಾಡ್ತಾನೆ. ಕೃಷ್ಣ ಬರಬೇಕು ಅಂತ ಏನ್ ನಿಯಮ ಇಲ್ಲ. ಆಯ್ತು ನನ್ನ ಕೆಲಸ ಏನು ಸಾರಥಿ ಆಗುವಂತ ಹೇಳಿದ್ರಿ, ಎಲ್ಲ ಯುದ್ಧ ಆಯ್ತಲ್ಲ ಮುಗಿತಲ್ಲ ಹೋಗ್ರಿ ಅಂತ ಹೇಳಿಲ್ಲ. ಕೃಷ್ಣ ಬರ್ತಾನೆ. ಇವ್ರು ಬರ್ತಾ ಇರುವಾಗ ಸರಿಯಾಗಿ ದುರ್ಯೋಧನ ನೀರಿನಿಂದ ಮೇಲೆ ಬಂದು ಆ ಕೃತವರ್ಮ ಹಾಗೂ ಕೃಪಾಚಾರ್ಯ ಜೊತೆಗೆ ಮಾತಾಡ್ತಾ ಇರ್ತಾರೆ. ಅದು ನೋಡ್ತಾನೆ. ತದಾ ಜಲಾ ಸಮುನ್ಮಧ್ಯ ತ್ರಿಭಿ ದ್ರೌಣಿ ಪುನಸ್ಸರೈ ಮಂತ್ರ ಯಂತ್ರ ಸ್ಮದುಹು ತಾನ್ ದೃಷ್ಟ್ವಾತೇ ಪ್ರದುದ್ರುಹು. ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ಕೃತವರ್ಮ ಈ ಮೂರು ಜನ ಅವರು ದುರ್ಯೋಧನ ಹೊಂದ್ಕೊಂಡು ಬಂದಿರ್ತಾರೆ. ಸರಿ, ಅಶ್ವತ್ಥಾಮಾಚಾರ್ಯ ಬಂದಿದ್ದಾರಲ್ಲ, ಮತ್ತೆ ಅವ್ರನ್ನ ನೋಡೋಣ, ಅವ್ರು ಭೇಟಿ ಆಗೋಣ ಅಂತ ಅನ್ನೋಕ್ಕೋಸ್ಕರವಾಗಿ ದುರ್ಯೋಧನ ಜಲದಲ್ಲಿ ನೀರಿನೊಳಗೆ ಮುಳುಗಿರ್ತಕ್ಕಂತಹ ದುರ್ಯೋಧನ ಮೇಲೆ ಬಂದಿರ್ತಾರೆ. ಮೇಲೆ ಬಂದು ಆ ಮೂರು ಜನ ಜೊತೆಗೆ ಏನೋ ಮಾತಾಡ್ತಿರ್ತಾನೆ. ಇವ್ರು ಗೊತ್ತಾ ದೂರ ಇರ್ತಾರೆ, ಇವರಿಂದ ನೋಡ್ತಾನೆ. ತಾನ್ ದೃಷ್ಟ್ವಾ ದೇವರು, ಯಾವಾಗ ಪಾಂಡವರು ಬಂದ್ರು ಅಂತ ಗೊತ್ತಾಯ್ತು ದೂರಿ ನೋಡಿದ್ರು, ಓಹೋ ಪಾಂಡವರು ಕೃಷ್ಣ ಪರಮಾತ್ಮ ಇಲ್ಲೇ ಬರ್ತಾರೆ ನೋಡಿದ್ದೇ ತಕ್ಷಣ ಈ ಅಶ್ವತ್ಥಾಮಾಚಾರ್ಯರು ಕೃಪಾಚಾರ್ಯರು ಕೃತವರ್ಮ ಓಡಿ ಹೋಗ್ಬಿಟ್ಟಿದ್ದಾರೆ. ದುರ್ಯೋಧನೋ ವಿಷತ್ತೋಯಂ ದೃಷ್ಪಾತಂ ಕೇಶವಾತ್ಮಯ ಯುಧಿಷ್ಠಿರ ಸುಪುರುಷೈ ಸ್ವಾಕ್ಯೇನ ಮತಾಪಯತ್. ದುರ್ಯೋಧನ ಹೇಳೋದು, ಕೃಷ್ಣ ಮತ್ತೆ ದುರ್ಯೋಧನ ಪಾಂಡವರೆಲ್ಲ ಬಂದ್ಬಿಟ್ರು ಅಂತ, ಹೇ ನೀವು ಹೋಗ್ಬಿಡಿ ನಾನು ಹೋಗ್ತೇನೆ ಅಂತ ಹೇಳಿ ತಕ್ಷಣದಲ್ಲಿ ಮತ್ತೆ ಪುನಃ ದುರ್ಯೋಧನನು ನೀರಿನೊಳಗೆ ಮುಳುಗಿಬಿಟ್ಟಿದ್ದಾನೆ. ಮುಳುಗಿ ಅಲ್ಲಿ ತಾನು ಜಪವನ್ನು ಮಾಡಬೇಕು ಅಂತ ಆ ಜಲಸ್ತಂಭ ವಿದ್ಯೆಯನ್ನ ಇಟ್ಟುಕೊಂಡು ತಾನು ವಿಚಾರವನ್ನ ಅಂದ್ರೆ ಜಪವನ್ನ ಮಾಡ್ತಾ ಅಲ್ಲಿ ಕುಳಿತಿದ್ದಾನೆ. ಹೀಗೆ ಕೃಷ್ಣ ಪರಮಾತ್ಮ ಪಾಂಡವರ ಜೊತೆಗೆ ಇದ್ದಾನೆ. ಪಾಂಡವರ ಜೊತೆ ಕೃಷ್ಣ ಪರಮಾತ್ಮ ಇದ್ದಾಗ ಹೇಗೆ ತಾನೇ ಅವರಿಗೆ ಸೋಲು ಬರ್ಲಿಕ್ಕೆ ಸಾಧ್ಯ? ಯಾವ ಕಾಲಕ್ಕೂ ಸಾಧ್ಯವೇ ಇಲ್ಲ. ಹೀಗಾಗಿ ಕೃಷ್ಣ ಪರಮಾತ್ಮ ತಾನೇ ಇದ್ದು ಎಲ್ಲ ಆ ದುರ್ಯೋಧನಾದಿಗಳನ್ನ ನಾಶ ಮಾಡಬೇಕು ಅಂತ ಅನ್ನೋಕ್ಕೋಸ್ಕರವಾಗಿ ಭಗವಂತನ ಸಂಕಲ್ಪ ಇದೆ. ಆ ಸಂಕಲ್ಪದ ನಿಮಿತ್ತಕವಾಗಿ ಭಗವಂತ ಈಗ ತಾನು ಎಲ್ಲ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ಪಾಂಡವರು ಆ ಕೃಷ್ಣನ ಅನುಗ್ರಹದಿಂದ ಎಲ್ಲ ಶತ್ರುಗಳನ್ನು ಸಂಹಾರ ಮಾಡಿ ಈಗ ದುರ್ಯೋಧನನ್ನು ಕೂಡ ಸಂಹಾರ ಮಾಡಿ ಸಿದ್ಧರಾಗಿದ್ದಾರೆ. ಈ ಕೃಷ್ಣನೇ ಆ ಎಲ್ಲ ಶತ್ರುಗಳ ಸಂಹಾರವನ್ನು ಮಾಡಿಸಿ ತಾನು ಪಾಂಡವರ ಜಯವನ್ನು ಕೊಟ್ಟ, ಆ ಪಾಂಡವರ ರಕ್ಷಣೆ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.